ಪ್ರೀತಿಯ ವಿದ್ಯಾರ್ಥಿನಿಯರೇ, ಎಲ್ಲರಿಗೂ ನಮಸ್ಕಾರಗಳು. ಬಿಕಾಂ ಸೆಕೆಂಡ್ ಸೆಮಿಸ್ಟರ್ನ NEP ಸಿಲೆಬಸ್ನ ಬೇಸಿಕ್ ಕನ್ನಡ ಪಠ್ಯ ಪುಸ್ತಕದಲ್ಲಿ ಕಡಲ ತೀರ್ಗದ ಭಾರ್ಗವ ಡಾಕ್ಟರ್ ಶಿವರಾಮ್ ಕಾರಂತರವರ ಚೋಮನದುಡಿ ಅಧ್ಯಾಯ 3. ಈ ಅಧ್ಯಾಯ 3ರ ಒಂದು ವಿಡಿಯೋವನ್ನು ಹಾಕ್ತಾ ಇದ್ದೇನೆ. ವಿದ್ಯಾರ್ಥಿನಿಯರು ಈ ಕಥೆಯನ್ನು ಭಾಳ ಚೆನ್ನಾಗಿ ಕೇಳಿ ನೆನಪಿನಲ್ಲಿಟ್ಕೊಳ್ಳಿ. ಇದು ಒಂದು ಸಾರಿ ಕೇಳಿದರೆ ಸಾಕು, ನಿಮಗೆ ನೆನಪಿನಲ್ಲಿ ಉಳಿದು ಬಿಡುತ್ತೆ. ಅಷ್ಟೊಂದು ಒಂದು ಆಸಕ್ತಿ ಪೂರ್ಣವಾಗಿರ್ತಕ್ಕಂಥ ಒಂದು ಕತೆ ಇದು. ಮಲೆನಾಡಿನ ಜೀವನವನ್ನು ತಿಳಿಸುವಂಥ ಒಂದು ಸುಂದರವಾದ ಕಾದಂಬರಿ. ಹಾಗೆ ಸಾಮಾಜಿಕ ಸಮಸ್ಯೆಗಳಲ್ಲಿ ಜಾತಿ ವ್ಯವಸ್ಥೆ ಒಂದು ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸುವಂಥ ಒಂದು ಕಾದಂಬರಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ವಿಡಿಯೋಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನ ವೀಕ್ಷಿಸಿ ಆಲಿಸಿ. ನಾನು ನಿಮಗೆ ಈ ಕಳೆದ ತರಗತಿಯಲ್ಲಿ, ಅಂದರೆ ನಿನ್ನೆ ತರಗತಿಯಲ್ಲಿ, ಶಿವರಾಮ್ ಕಾರಂತರ ಚೋಮನದುಡಿ ಕಾದಂಬರಿ ಬಗ್ಗೆ ಹೇಳ್ತಾ ಇದ್ದೆ. ಎಷ್ಟು ಅಧ್ಯಾಯಗಳು ಮುಗಿದಿವೆ? ಚೋಮನ ಮನೆಗೆ ಬುಧವಾರ ಯಾರು ಬರ್ತಾರ? ಮನ್ವೇಲ ಸೋಜರು ಬರ್ತಾರೆ. ಯಾಕೆ ಅಂತಂದರೆ 20 ರೂಪಾಯಿ ಸಾಲ ಚಹಾ ಕಾಫಿ ತೋಟದ ಮಾಲೀಕರಿಂದ ಪಡ್ಕೊಂಡು ಬಂದಿದ್ದು ಮರೆತು ಬಿಟ್ಟಿಯ? ಯಾವಾರ ಬರ್ತಂತ ಹೇಳಿದ್ದವ? ಶನಿವಾರ ಬರ್ತೇನೆ, ರೆಡಿ ಇರಬೇಕು ನೀನು ಹೋಗ್ಲಿಕ್ಕೆ, ಆ ಸಾಲ ಮುಟ್ಟಿಸ್ಲಿಕ್ಕೆ ಅಂತ ತಿಳ್ಕೊಂಡು. ಪಾಪ ಚೋಮನೆಗೆ ಅದು ಒಂದು ಚಿಂತಾಜನಕವಾದಂಥ ಸಂದರ್ಭ ಆಗುತ್ತೆ. ಸರಿ, ಹಾಗಾದರೆ ಏನಾಗುತ್ತೆ ನೋಡೋಣ. 3ನೇ ಅಧ್ಯಾಯ. ನನಗೆ 8ನೇ ಅಧ್ಯಾಯ ಪ್ರಾರಂಭ ಮಾಡ್ತಾ ಇದ್ದೀನಿ. ಇಂದು ಶುಕ್ರವಾರ ಕಾದಂಬರಿಯಲ್ಲಿ, ಆದರೆ ಇವತ್ತು ಗುರುವಾರ. ಇಂದು ಶುಕ್ರವಾರ, ನಾಳೆ ಬರಲಿರುವುದು ಶನಿವಾರ. ಮನ್ವೇಲನು ಬರ್ತಕ್ಕಂಥ ದಿನ ಅವನು ಹೇಳಿ ಹೋಗಿಬಿಟ್ಟಿದ್ದಾನೆ. ಈಗ ನಾನು ಶನಿವಾರ ಬರ್ತೀನಿ, ನನ್ನ ಜೊತೆಗೆ ಬರೋಕ್ಕೆ ರೆಡಿ ಇರಬೇಕು ನೀವು ಅಂತ ತಿಳ್ಕೊಂಡು. ಆದರೆ ಅವನು ಬಂದ ಮೇಲೆ ಒಂದು ಕೆಲಸ ರೆಡಿ ಇರಬೇಕು. ಯಾವುದು? ಒಂದು 20 ರೂಪಾಯಿ ಸಾಲ ಕೊಡೋಕ್ಕಾದರೂ ರೆಡಿ ಇರಬೇಕು, ವಾಪಸ್ ಕೊಡೋಕ್ಕಾದರೂ ರೆಡಿ ಇರಬೇಕು. ಇಲ್ಲ, ಅವನ ಜೊತೆಗೆ ತೋಟಕ್ಕೆ ಕೆಲಸ ಮಾಡೋಕ್ಕಾದರೂ ರೆಡಿ ಇರಬೇಕು. ಇವೆರಡರಲ್ಲಿ ಒಂದು ಇರಲೇಬೇಕು. ಆ ಒಂದು ಚಿಂತೆಯಲ್ಲಿ ಚೋಮನಿಗೆ, ನೋಡ್ರಿ, ಒಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ಅವನು 20 ರೂಪಾಯಿ ಸಾಲನೇ ಮಾಡಿಲ್ಲ. ಅವ ಮಾಡಿದ್ದು 4-5 ರೂಪಾಯಿ ಸಾಲ ಮಾಡಿರ್ತಾನೆ. ಅದಕ್ಕೆಲ್ಲ ಒಂದಕ್ಕೆ ಎರಡು ಹಚ್ಚಿಬಿಟ್ಟಿರ್ತಾರೆ. ಯಾಕಂದರೆ ಅನಕ್ಷರಸ್ಥರು, ವಿದ್ಯಾವಂತರು, ತಿಳುವಳಿಕೆ ಇರಲಾರ್ದವ್ರು, ಪಾಪ ಮುಗ್ಧ ಜನರು, ಅವ್ರನ್ನ ಶೋಷಣೆ ಮಾಡುವಂಥ ರೀತಿಯಲ್ಲಿ ಇದು ಕೂಡ ಒಂದು. ಸೊ ಇದು ನ್ಯಾಯದ ಸಾಲೋ ಅನ್ಯಾಯದ ಸಾಲನೋ ಯಾರಿಗೆ ಗೊತ್ತು? ಒಟ್ಟಾರೆಯಾಗಿ ಮನವೆಲ್ಲ ಬಂದಾಗ ಇನ್ನೊಂದು, ಯಾವಾಗಲೂ ಶ್ರೀಮಂತರ ಮಾತನ್ನು ಜಲ್ದಿ ನಂಬ್ತಾರೆ ಜನ, ಬಡವ್ರ ಮಾತನ್ನು ಯಾರು ನಂಬಲ್ಲ. ಮನವೆಲ್ಲ ಬಂದು 20 ರೂಪಾಯಿ ಸಾಲ ತೊಗೊಂಡನಂದರೆ, ಏ ಹೌದು ಬಿಡಪ್ಪ, ಶ್ರೀಮಂತರು ಅವ್ರು ಕೊಟ್ಟಿರ್ತಾರೆ, ಸಾಲ ಇನ್ನೂ ಕೊಟ್ಟಿರಂಗಿಲ್ಲ ಅಂತ ತಿಳ್ಕೊಂಡಂತಾರೆ ಹೊರತಾಗಿ, ಚೋಮನ ನಾನು 20 ರೂಪಾಯಿ ಸಾಲ ತೊಗೊಂಡಿಲ್ಲ, ಭಾಳ ಕಡಿಮೆ ಸಾಲ ತೊಗೊಂಡಿಲ್ಲ ಅಂದ್ರೆ ಚೋಮನ ಮಾತು ಯಾರು ಕೇಳೋರು ಇಲ್ಲ. ಯಾಕಂದ್ರೆ ಸಮಾಜದ ಜಗತ್ತಿನ ನಂಬಿಕೆನೇ ಹಂಗ, ಇದ್ದವ್ರದ್ದು ಜಲ್ದಿ ನಂಬ್ತಾರೆ. ಆತ ಫ್ರಾಡ್ ಆಗಿದ್ದರೂ ಕೂಡ, ಮೋಸಗಾರ ಆಗಿದ್ದರೂ ಕೂಡ ಅದನ್ನೇ ನಂಬ್ತಾರೆ. ಅದಂಗೆ ಬೆಳ್ಕೊಂಡು ಬಂದ್ಬಿಡತ್ತೆ ಒಂದು ವ್ಯವಸ್ಥೆ. ಹಾಗೆ ಇಲ್ಲಿ ಎತ್ತನ್ನು ಮಾರಿ ಸಾಲ ತೀರಿಸ್ಬೇಕು ಅಂತ ಅಂದ್ಕೊಂಡ್ರೆ, ಇನ್ನು ಜೀವನದಾಗ ಯಾವತ್ತು ಅವನು ಯಾವ ಕನಸು ಕಂಡಿದ್ದವನು? ಬೇಸಾಯಗಾರಾಗಬೇಕಂತ ಕನಸು ಕಂಡಿದ್ದ. ಎತ್ತುಗಳನ್ನು ಮಾರಿದ್ದೇ ಆದರೆ ಇನ್ನು ಜೀವನದಲ್ಲಿ ಯಾವತ್ತು ಚೋಮ ಬೇಸಾಯಗಾರಾಗಲಿಕ್ಕೆ ಸಾಧ್ಯವಿಲ್ಲ. ಪಾಪ ಅವನಿಗೆ ಅದು ಅವನ ಎತ್ತುಗಳು. ಆದರೆ ಅವನ ಎತ್ತು ಅಂತಂದರೆ ಅವನೇ ಸ್ವಂತ ಎತ್ತುಗಳಲ್ಲ. ಒಂದು ಸಾರಿ ಹೀಗೆ ಮನೆಗೆ ಬರುವಾಗ ಕಾಡಿನ ಹಾದಿಯಲ್ಲಿ ಅವು ತಪ್ಪಿಸ್ಕೊಂಡು ಬಂದಿದ್ವು. ಸಣ್ಣ ಕರು, ಸಣ್ಣ ಅವು ತಪ್ಪಿಸ್ಕೊಂಡು ಬಂದಿದ್ವು. ಆದರೆ ಅವನು ಆಲೋಚನೆ ಮಾಡ್ತಾನೆ, ಭಾಳ ಹೊತ್ತು ನೋಡಿದೆ, ಇಲ್ಲಿ ಯಾರೂ ಬರಲಿಲ್ಲ, ಮತ್ತು ಸುತ್ತಮುತ್ತ ನೋಡಿದೆ ಯಾವ ಹಳ್ಳಿಗಳು ಕೂಡ ಇಲ್ಲ. ಇವು ಸಣ್ಣ ಅದಾವೆ, ಇಲ್ಲೇ ಬಿಟ್ಟು ಹೋದರೆ ಯಾವುದಾದ್ರೂ ಹುಲಿ ಬಾಯಿಗೆ ಹೋಗೋದು ಗ್ಯಾರಂಟಿ. ಅದಕ್ಕೆ ಏನು ಮಾಡೋದು, ತೊಗೊಂಡು ಹೋಗೋಣ ಅಂತ ತಿಳ್ಕೊಂಡು ಮನೆಗೆ ತೊಗೊಂಡು ಬರ್ತಾ. ತೊಗೊಂಡು ಬಂದು ತನ್ನ ಅಲ್ಲದೇ ಇದ್ದರೂ ಕೂಡ ತನುವಂತ ತಿಳ್ಕೊಂಡು ಭಾಳ ಅಕ್ಕರೆಯಿಂದ ಭಾಳ ಕಾಳಜಿ ಮಾಡಿ ಅವುಗಳನ್ನು ಸಾಕ್ತಾ. ಇವಾಗ ಅವು ಏನಾಗಿದ್ದಾವೆ, ದೊಡ್ಡವಾಗಿದ್ದಾವೆ, ಎತ್ತುಗಳಾಗಿದ್ದಾವೆ. ಅವುಗಳನ್ನು ಬೆಳೆಸ್ತಾ ಬೆಳೆಸ್ತಾ ಅವನೊಂದು ಭಾವನೆಯನ್ನು ಕೂಡ ಬೆಳೆಸ್ಕೊಂಡಿದ್ದ.
ಏನದು ಈ ಎತ್ತುಗಳನ್ನೇ ಬಳಸಿಕೊಂಡು ನಾನೊಬ್ಬ ಏನಾಗಬೇಕು ರೈತ ಆಗಬೇಕು ನಾನೊಬ್ಬ ಬೇಸಾಯಗಾರ ಆಗಬೇಕು ಅಂತ ಕನಸು ಕೂಡ ಕಾಣ್ತಾ ಇದ್ದ ಹಾಗಿದ್ದಾಗ ಅದನ್ನು ಮಾರಿಬಿಟ್ರೆ ತನ್ನ ಕನಸು ನನಸಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅವನಿಗೆ ಅನಿಸುತ್ತೆ ಆಮೇಲೆ ಪಾಪ ಚನಿಯ ಗುರುವ ಇವರು ಹುಡುಗರು ಹೇಳಿದ್ರು ಅವಾಗ ಅವಾಗ ಅಪ್ಪ ಅವು ಕರು ಎತ್ತಿಟ್ಕೊಂಡು ಏನು ಮಾಡ್ತಿದ್ದಿ ಮಾರಾಟ ಮಾಡಿಬಿಡು ಇವನ್ನ ನಮ್ಮವಲ್ಲ ಯಾಕೆ ಇದು ಮಾಡ್ತೆ ಅಂತ ತಿಳ್ಕೊಂಡು ಆದರೆ ಮಕ್ಕಳಿಗೆ ಬುದ್ಧಿ ಇಲ್ಲ ಅವ್ರು ಹಂಗಂತಾರೆ ಅಂತ ತಿಳ್ಕೊಂಡು ಮಾರಾಕಾಗಲ್ಲ ಯಾಕಂದ್ರೆ ಆ ಮಕ್ಕಳು ಹೇಳ್ತಾರಂದ್ರೆ ಅವ್ರ ವಿಚಾರ ಬೇರೆ ಇರುತ್ತೆ ಹಾಗಾಗಿ ಆಮೇಲೆ ಎಷ್ಟೋ ಸಾರಿ ಬೆಳ್ಳಿ ಕೂಡ ಹೇಳಿದ್ಲು ಮಗಳು ಅಪಾಯಗಳನ್ನು ದನಿಯವ್ರ ಹತ್ರ ಬಿಟ್ಬಿಡು ಅಲ್ಲಿ ಅವ್ರಿಗಾದ್ರೂ ಕೆಲಸಕ್ಕೆ ಬರ್ತವೆ ಅಂತ ತಿಳ್ಕೊಂಡು ಹೇಳಿದ್ಲು ಅಲ್ಲಿಂದ ಸ್ವಲ್ಪ ಹಣ ತಂದು ಬಿಡು ಅಂತ ತಿಳ್ಕೊಂಡು ಹೇಳಿದ್ಲು ಆದರೆ ಇದು ಅಷ್ಟು ಸರಿಯಾದ ಕೆಲಸ ಅಲ್ಲ ಅಂತ ತಿಳ್ಕೊಂಡು ಚೋಮ ಅಂದುಕೊಳ್ತಾನೆ ಅದಕ್ಕೂ ಚೋಮ ಒಪ್ಪಲಿಲ್ಲ ಮಾರಾಟ ಮಾಡೋಕ್ಕೂ ಒಪ್ಪಲಿಲ್ಲ ಸಂಕಪ್ಪಯ್ಯನವರ ದನಿ ಮನೆಯಲ್ಲಿ ಎತ್ತುಗಳನ್ನು ಬಿಡಲಿಕ್ಕೂ ಕೂಡ ಅವನು ಒಪ್ಪಲಿಲ್ಲ ಯಾಕಂದರೆ ಅವನ ಕನಸು ಪಾಪ ಒಂದು ಅವನದೇನು ದೊಡ್ಡ ಕನಸಿಲ್ಲ ಒಂದೇ ಒಂದು ಕನಸು ಜೀವನದಾಗ ಒಂದು ಸಾರಿ ರೈತ ಆಗಬೇಕು ಅಂತ ಅದೇನು ದೊಡ್ಡ ಪದವಿ ಅನ್ಕೊಂಬಿಟ್ಟನು ಪಾಪ ಅವಾಗಿನ ಕಾಲದಲ್ಲಿ ಸರಿ ಇಷ್ಟೆಲ್ಲ ಆದಮೇಲೆ ಯಾವುದಕ್ಕೂ ಪರಿಹಾರ ಸಿಗಲಿಲ್ಲ 20 ರೂಪಾಯಿ ಸಾಲ ಮುಟ್ಟಿಸ್ಲಿಕ್ಕೆ ಅವನು ಆಲೋಚನೆ ಮಾಡ್ತಾನೆ ಕಾಫಿ ತೋಟಕ್ಕೆ ಹೋಗಿ ಋಣ ಸಂದಾಯ ಮಾಡಬೇಕು ಸಾಲ ಮುಟ್ಟೋವರೆಗೂ ಹೋಗ್ಬೇಕಂತ ಅನ್ಕೊಂತಾನೆ ಎಲ್ಲಿಗೆ ಕಾಫಿ ತೋಟಕ್ಕೆ ಹೋಗಿ ದುಡಿದು ಸಾಲ ಮುಟ್ಟಿಸ್ಬೇಕು ಆದರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಕಾಫಿ ತೋಟಕ್ಕೆ ಹೋಗಬೇಕಂದ್ರೆ ಹೋದ ಮೇಲೆ ಅಲ್ಲಿದೇ ಜೀವನ ಬೇರೆ ಅಷ್ಟು ಸುಲಭದ ಕೆಲಸ ಅಲ್ಲ ಅದು ಕಾಫಿ ತೋಟಗಳಿಗೆ ಹೋಗಿ ಅಲ್ಲಿವರೆಗೆ ದುಡಿದು ಋಣ ಸಂದಾಯ ಮಾಡುವಂಥ ಮಾತೇ ಇಲ್ಲ ಯಾಕಂತಂದರೆ ಅಲ್ಲಿ ಇರ್ತಕ್ಕಂಥವ್ರು ಪ್ರತಿ ವರ್ಷ ಸಾಲ ತೆಗಿಬೇಕು ಸಾಲದ ಬಡ್ಡಿಯೊಳಗೆ ಕೂಲಿ ಮಾಡ್ಕೊಂತ ಹೋಗ್ಬೇಕು ಹಿಂಗಿರುತ್ತಲ್ಲ ಸಿಸ್ಟಮ್ ಏನಾಗುತ್ತೆ ಹೇಳ ಅಲ್ಲಿ ಬರಿಗೈಲಿ ಹೋಗ್ತಾರೆ ಕಾಫಿ ತೋಟಕ್ಕೆ ಹೋಗ್ತಾರೆ ದುಡಿಯಕ್ಕಂತ ಹೋಗ್ತಾರೆ ಹೋದ ತಕ್ಷಣವೇ ಇವರಿಗೆ ಮತ್ತು ಊಟಕ್ಕೆ ಅದಕ್ಕೆ ಇದಕ್ಕೆ ಅಂತೇಳಿ ಬೇಕಲ್ಲ ಆವಾಗ ಅವ್ರೇನು ಮಾಡ್ತಾರೆ ಮಾಲೀಕರು ಸಾಲ ಕೊಡ್ತಾರೆ ಇವ್ರಿಗೆ ಆ ಸಾಲ ಇಸ್ಕೊಂಡ್ರಂದರೆ ಅವರು ಋಣದಾಗ ಜೀತಕ್ಕೆ ಸಾಯತನ ಬಿದ್ದಿವೆ ಅಂತಲೇ ಅರ್ಥ ಅದು ಇಸ್ಗಳ್ದೇ ಬೇರೆ ದಾರಿ ಇಲ್ಲ ಮತ್ತೆ ಇವ್ರ ಹತ್ರ ದುಡ್ಡು ಇರುತ್ತಾ ಹಾರ್ಡ್ ಕ್ಯಾಶ್ ಏನಾದರೂ ಇರ್ತತ ಹೋಗಿ ಸ್ವಂತ ಮಾಡ್ಕೊಂಡು ಬರೋಣ ಅಂತ ತಿಳ್ಕೊಂಡು ಹೇಳಿ ಅವ್ರ ಹತ್ರ ಅಡ್ವಾನ್ಸ್ ಇಸ್ಕೊಂಡೇ ಹೋಗಬೇಕಾಗತ್ತೆ ಆದರೆ ಅಡ್ವಾನ್ಸ್ ಅಂತಿದ್ದಿಲ್ಲ ಅದಕ್ಕೆ ಸಾಲ ಅಂತಿದ್ರು ಅಡ್ವಾನ್ಸ್ಗೂ ಸಾಲಕ್ಕೂ ವ್ಯತ್ಯಾಸ ಇತ್ತು ಅಡ್ವಾನ್ಸ್ ಅಂದ್ರೇನು ಈಗ ಸಾಲ ಅಡ್ವಾನ್ಸ್ ಅಂದ್ರೇನು ಒಂಥರ ಇಸ್ಕೊಳ್ಳೋದು ನಾಳೆ ಅವ್ರಿಗೆ ಕೊಡ್ತಕ್ಕಂಥ ಕೂಲಿಲಿ ಅದನ್ನು ಡಿವೈಡ್ ಮಾಡಿ ತೊಗೊಳ್ಳೋದು ಇದು ಅಡ್ವಾನ್ಸ್ ಸಾಲ ಅಂದ್ರೆ ಬೇರೆ ಅದಕ್ಕೆ ಬಡ್ಡಿ ಬೀಳ್ತತೆ ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅಲ್ಲಿತ್ತು ಇದು ಸಾಧ್ಯ ಇಲ್ಲದ ಮಾತು ಆಮೇಲೆ ಇನ್ನೊಂದು ಸಮಸ್ಯೆ ಇತ್ತಲ್ಲಿ ತೋಟಕ್ಕೆ ಕೆಲಸಕ್ಕೆ ಹೋದರೆ ಮೊದಲೇ ಮಲೆನಾಡು ಮಳೆ ಚಳಿ ಜ್ವರ ಯಾವಾಗಲೂ ಇರೋದೇ ಕೆಲಸ ಮಾಡೋದಷ್ಟು ಸುಲಭ ಇಲ್ಲ ಚಳಿ ಜ್ವರನೂ ಹೋಗೋದಲ್ಲ ಇವ್ರ ಸಾಲನ್ನು ಮುಟ್ಟಂಗಿಲ್ಲ ಇಂಥ ಒಂದು ಅನುಭವ ಯಾರಿಗಾಗಿತ್ತು ಆಲ್ರೆಡಿ ಚೋಮನಿಗೆ ಆಗಿತ್ತು ಅದಕ್ಕೆ ಅವನು ಹೆಂಗೆ ಮಾಡೋದು ಅಂತ ತಿಳ್ಕೊಂಡು ಭಾಳಷ್ಟು ಆಲೋಚನೆ ಮಾಡಿ ಮಾಡಿ ಬೇರೆ ಉಪಾಯವಿಲ್ಲ ಕೊನೆಗೆ ಅವನಕ್ಕಂತನ ದಣಿಯವ್ರ ಹತ್ರ ಹೋಗಿ ಸಾಲ ಕೇಳಬೇಕು ಅಂತೇಳಿ ನಿರ್ಧಾರ ಮಾಡ್ತಾನೆ ಮಗಳು ಹೇಳಿದಾಗೆ ಆ ಒಂದು ತೀರ್ಮಾನಕ್ಕೆ ಬರ್ತಾನೆ ಅವ್ರು ಒಪ್ಪದೇ ಇದ್ರೂ ಕೂಡ ಒಬ್ಬರಾಗಲಿ ಕೆಲವೊಂದು ಸಂದರ್ಭದಲ್ಲಿ ದಣಿಯರು ಒಪ್ಪಲಿಕ್ಕಿಲ್ಲ ಇಲ್ಲಪ್ಪ ನೀನು ಎತ್ತಿಟ್ಕೊಂಡು ನಾ ಏನು ಮಾಡಲಿ ನೀನು ಎತ್ತು ಬೇಡ ಏನೂ ಬೇಡ ನಾನು ಸಾಲನೂ ಕೊಡಲ್ಲ ಅಂತ ತಿಳ್ಕೊಂಡು ಅಂದರೆ ಒಬ್ಬರು ಇಬ್ಬರು ತೋಟಕ್ಕೆ ಹೋಗಿ ಆಸಿಟ್ಟು ಜಲ್ದಿ ಸಾಲ ಮುಟ್ಟಿಸಿ ವಾಪಸ್ ಬರಬೇಕು ಈ ಸಾಲ ಮುಟ್ಟಿಸಿ ಬರೋದೈತಲ್ಲ ಸುಲಭದ್ದಲ್ಲ ಅದೊಂದು ಸುಳಿ ಅದು ಆ ಸುಳಿಯಲ್ಲಿ ಸಿಲುಕಿದ ಮೇಲೆ ಎದ್ದು ಬರ್ತೀವಿ ಅನ್ನೋದು ಭ್ರಮೆ ಅಷ್ಟು ಭಯಂಕರವಾಗಿರ್ತದೆ ಜೀವನ ಗೊತ್ತಾಗತ್ತೆ ಮುಂದಿದ್ರಲ್ಲಿದೆ ಹೇಳ್ತೀನಿ ಅಲ್ಲಿ ಉಳಿಗೆ ಮಾಡಿ ಸಾಲ ಮುಟ್ಟಿಸಿ ಬರೋದು ಅಷ್ಟು ಸುಲಭದ ಮಾತಲ್ಲ ಕೊನೆಯ ಚಿತ್ರ ಅವನಿಗೆ ಬಲವಾಗಿ ಒಂದು ಅನಿಸ್ತು ಯಾರಾದರೂ ಒಬ್ಬರಿಬ್ಬರನ್ನ ಕಳಿಸ್ಬೇಕಂತ ತಿಳ್ಕೊಂಡು ಹೇಳಿ ಸರ್ ವರ್ಷಕ್ಕೆ ಸಾವಿರಾರು ಬಡವರು ತೋಟಗಳಿಗೆ ಹೋಗ್ತಾರ ಬರ್ತಾರ ಅಲ್ಲೆಲ್ಲ ಕೆಲಸ ಮಾಡೋಕ್ಕೆ ಹೋಗ್ತಾರ ಬರ್ತಾರ ಆದರೆ ಓದೋರಷ್ಟು ಬಂದೋರಷ್ಟು ಗಳಿಸಿದೋರಷ್ಟು ಉಳಿಸಿದೋರಷ್ಟು ಲೆಕ್ಕ ಇಲ್ಲ ಓದೋರು ಎಷ್ಟೋ ಸಾರಿ ಕಾಯಿಲೆಗೆ ಸತ್ತೋದೋರು ಒಳ್ಳೆ ಬಂದೇ ಇಲ್ಲ ಅಲ್ಲೇ ಮಣ್ಣಾಗಿ ಹೋಗ್ಬಿಟ್ಟಾರ ಇಂಥ ಭಯಾನಕವಾದಂಥ ಜೀವನ ಸರ್ ಅಲ್ಲಿನ ಜೀವನದ ಮೇಲೆ ಅವನಿಗೆ ಕಾಳಜಿ ಇರಲಿಲ್ಲ ಎಲ್ಲೇ ದುಡಿಯೋದಲ್ಲ ಎಲ್ಲಿ ಹೋದರೂ ದುಡ್ಕೊಂಡು ತಿನ್ನೋದೆ ಅಂತ ತಿಳ್ಕೊಂಡು ಮನಸ್ಸು ಮಾಡಿ ಹೋಗ್ಬೋದಾಗಿತ್ತು ಅಲ್ಲಿಯ ಬದುಕು ಅಷ್ಟು ಇಲ್ಲಿ ಗಂಜಿ ಆದರೂ ಪರವಾಗಿಲ್ಲ ನೆಮ್ಮದಿ ಇರುತ್ತೆ
ಅಲ್ಲಿ ಅಮೃಷ್ಟಾನ ಕೊಟ್ಟರೂ ನೆಮ್ಮದಿ ಇರ್ತಿರಲಿಲ್ಲ. ಸರಿ, ದುಡಿಯೋದು ತಿರುಗಿ ಊರಿಗೆ ಬರುವುದು ಅಷ್ಟೆಲ್ಲ ಸುಲಭದ ಕೆಲಸ ಅಲ್ಲ. ಇದ್ದಷ್ಟೇ ಶ್ರೀಮಂತಿಕೆ ಬರುವಾಗ ಹಾಗೆ ಬರಿಯ ತಮ್ಮ ತಮ್ಮ ಬಾಳ್ವೆಯನ್ನು ತಳ್ಳಿಕೊಂಡು ಹೋಗುವುದಾದರೆ ಊರು ಮನೆಯಲ್ಲೇ ಇದ್ಕೊಂಡು ಜೀವನ ಮಾಡಿದ್ರಾಯ್ತು, ಯಾಕೆ ಅದೆಲ್ಲ ಬೇಕು? ಎಲ್ಲವೂ ಬರೀ ವೇದಾಂತ, ಬರೀ ಅನ್ಕೊಳ್ಳೋಕ್ಕಷ್ಟ ಚಂದೆವು. ಪ್ರಾಕ್ಟಿಕಲ್ಲಾಗಿ ಮಾಡೋಕ್ಕೆ ಹೋದರೆ ಯಾವ ಸುಲಭ ಇಲ್ಲ, ಯಾವ ಈಸಿ ಇಲ್ಲ. ಅಂತರೂ ಬೆಳ್ಳಿ ಒಂದು ಮಾತು ಹೇಳ್ತಾಳೆ ಮಗಳನ್ನು ಕರೆದು, ನಾನು ಸುಮ್ಮನೆ ಯೋಚನೆ ಮಾಡುವುದು, ಹೋಗಿ 4 ತಿಂಗಳಿದ್ದು ಬರ್ತೇನೆ ಅಂತ ಮಗಳಿಗೆ ಹೇಳ್ತಾನೆ. ಅಮ್ಮ, ಇದೆಷ್ಟು ವಿಚಾರ ಮಾಡಿದ್ರೆ ತಲೆ ಕೋರಿತದೆ, ವಿಚಾರ ಮಾಡಿ ಉಪಯೋಗ ಇಲ್ಲ. ಅವನು ಶನಿ ಇದ್ದಂಗೆ, ಅವ ನಾಳೆ ಬರ್ತಾನೋ, ಶನಿವಾರ ದಿನ ಶನಿ ಬರ್ತಾನೆ, ಅವನು ಬಂದನಪ್ಪ ಅಂದರೆ ಒಂದು ಆಗಲೇಬೇಕು, ಅವನು ಬಿಡೋದಿಲ್ಲ. ಅದಕ್ಕೆ ನಾನೇ ಅವ್ನು 4 ತಿಂಗಳಿದ್ದು ಸಾಲ ಮಾಡಿಸಿ ಬಂದುಬಿಡ್ತೇನೆ ಅಂತ ತಿಳ್ಕೊ. ಆದರೆ ಬೆಳ್ಳಿಗೆ ಅನಿಸುತ್ತಾ ಇದು ಅಸಾಧ್ಯವಾದ ಮಾತು ಅಂತ. ಯಾಕಂದ್ರೆ ಬೆಳ್ಳಿ ಸಣ್ಣ ಹುಡುಗಿದ್ರೂ ಕೂಡ ಮನೆ ಜವಾಬ್ದಾರಿ ಭಾಳ ಆಯ್ತಾ ಹುಡುಗಿ. ಏನೈತೆ ಅಂತಂದರೆ, ನೀನೇನಾದರೂ ತೋಟಕ್ಕೆ ದುಡಿಯಕ್ಕೆ ಹೋದ್ರೆ ಈ ವಯಸ್ಸಿನಾಗ ಅದು ಆರೋಗ್ಯ ಕೈ ಕೊಡ್ಬೋದು, ದುಡಿಯೋದಕ್ಕೆ ಕಷ್ಟ ಆಗ್ಬೋದು. ಇಷ್ಟೆಲ್ಲ ನಾವು ಇಷ್ಟೆಲ್ಲ ದೊಡ್ಡ ಮಕ್ಕಳು ಇಟ್ಕೊಂಡು ನಿನ್ನ ಈ ವಯಸ್ಸನ್ನ ನಾವು ಕಳಿಸ್ಬೇಕು ನಿನಗೆ ದುಡ್ಲಿಕ್ಕೆ ಕಳಿಸಲ್ಲ ಅಂತ ಹೇಳಕ್ಕೆ. ಇನ್ನೊಂದು ಆತಂಕ ಐತಾ ಹುಡುಗಿಗೆ. ಏನು ಇನ್ನೊಂದು ಆತಂಕ ಅಂತಂದರೆ, ಅಲ್ಲಿ ಹೆಂಡದಂಗಡಿ ಭಾಳ ಅದಾವ. ಅಪ್ಪ, ಅಲ್ಲಿ ಹೆಂಡದಂಗಡಿನೂ ಅದಾವೆ, ತೋಟ ಅಂದಮೇಲೆ ಮತ್ತೆ ಅಲ್ಲಿ ಭಾಳ ಮಂದಿ ಬರ್ತಾರೆ, ಅದ್ರದ್ದು ಒಂದು ದೊಡ್ಡ ಬಿಸ್ನೆಸ್. ಅಲ್ಲಿ ಹೆಂಡದಂಗಡಿ ಭಾಳ ಅದಾವೆ, ನೀನು ದುಡ್ದಿದ್ದೆಲ್ಲ ಹೆಂಡದಂಗಡಿಗೆ ಇಡತ್ತ, ಮತ್ತು ನೀನು ಸಾಲ ಯಾವಾಗ ಮುಟ್ತೈತೆ, ಒಳ್ಳೆ ಸಾಲ ಮಾಡ್ಬೋದು ನೀನು, ಒಳ್ಳೆ ಇದೆಲ್ಲ ಬೇಡ, ಅದೆಲ್ಲ ಬೇಡ, ಅದು ಬೇಡ, ಆಗಲಾರ್ದ ಕೆಲಸ ಅದೆಲ್ಲ ಅಂತ ತಿಳ್ಕೊಂಡು ಅವಳು ಮೌನವಾಗಿದ್ಲು. ಅವಾಗ ಒಂದು ಮಾತು ಹೇಳ್ತಾಳಕ್ಕೆ, ಏನಂತಂದರೆ, ಹೆಂಗು ಚನಿಯ ಮತ್ತು ಗುರುವ ವಯಸ್ಸಿಗೆ ಬಂದಾರ, ಕೈಗೆ ಬಂದಾರ ಮಕ್ಕಳು, ದುಡಿಯ ವಯಸ್ಸಿಗೆ ಬಂದಾರ, ಅವ್ರಲ್ಲಿ ಬರೇ ದನ ಮೇಯ್ಸ್ಕೊಂತ ಕುಂತ್ರೆ ಏನು ಪ್ರಯೋಜನ, ಅವ್ರನ್ನೂ ದುಡಿಯಕ್ಕೆ ಕಳಿಸು, ಅವ್ರು ದುಡ್ದು ಬರಲಿ, ಆಮೇಲೆ ಸಾಲ ಮುಟ್ಟಿಸಿದ ಮೇಲೆ ನೋಡೋಣ ಅಂತ ತಿಳ್ಕೊಂಡು ಈ ರೀತಿಯ ಒಂದು ವಿಚಾರವನ್ನು ಮಗಳು ಹೇಳ್ತಾಳೆ. ಸರಿ, ಇಲ್ಲಿ ನೋಡ್ರಿ ಚೋಮಯ್ಯನಂತಾನ, ಚನಿಯ ಗುರುವ ಸಣ್ಣ ಹುಡ್ರನ ಮಕ್ಕಳಂತಾನು, ಎತ್ತವ್ರಿಗೆ ಯಾವಾಗಲೂ ಹೆಗ್ಗಣ ಮುದ್ದು ಅಂತಾರೆ, ಎತ್ತವರಿಗೆ ಅದು ಹೆಂಗರಿರಲಿ ಭಾಳ ಮುದ್ದಾಕಣಂತ, ಕತ್ತೆ ಅದ್ರ ಪರವಾಗಿಲ್ಲ, ಇನ್ನು ಸಣ್ಣ ಮಕ್ಕಳಂತಾರೆ ಅವ್ರು. ಅವರು ಸಣ್ಣ ಮಕ್ಕಳಲ್ಲಪ್ಪ, ವಯಸ್ಸಿಗೆ ಬಂದತೆ, ಅವರೆಲ್ಲ ಮದುವೆ ವಯಸ್ಸಿಗೆ ಬಂದಾರ, ನೀನು ಹಿಂಗೆ ಅವ್ರನ್ನ ಎಷ್ಟಂತ ದನ ಮೇಯ್ಸಕ್ಕೆ ಕಳಿಸ್ತಿದ್ದೆ, ಅವ್ರಿಗೂ ಸ್ವತಂತ್ರವಾದ ಜೀವನ ಬೇಕಲ್ಲ, ಅವರು ಈಗಾಗಲೇ ದೊಡ್ಡವರಾಗ್ಯಾರ, ಅವ್ರಿಗೆ ಜವಾಬ್ದಾರಿ ಬರಲಿ, ಅವ್ರ ದುಡಿಯ ಕಳಿಸು, ಅವ್ರಿಗೂ ಬಾಳೆವಾಗಲಿ, ಅವರಿಗೆ ಸಂಸಾರ ಆಗಲಿ ಅಂತ ತಿಳ್ಕೊಂಡು ಪಾಪ ಹುಡುಗಿ ಒಂದು ಒಳ್ಳೆಯ ವಿಚಾರವನ್ನು ಹೇಳ್ತಾಳೆ. ಸರಿ, ಚೋಮನಿಗೆ ಗೊತ್ತಿತ್ತು, ಹೌದಲ್ಲ, ಇವರು ಮಕ್ಕಳು ಇಷ್ಟು ದೊಡ್ಡವರಾಗ್ಯಾರ, ಇನ್ನೂ ಮದುವೆನೇ ಮಾಡಿಲ್ಲ ಇವರಿಗೆ, ಅವಾಗ ಅನಿಸುತ್ತವನು. ಸರಿ, ಮದುವೆ ಮಾಡಿ ಅವನ ವಿಚಾರನು ಮದುವೆ ಮಾಡೇ ಕಳಿಸ್ಬಿಡೋಣ ಇವರಿಗೆ ಅಂತ, ಅವನು ವಾಲ್ಗ ಉರ್ಸೆ ಕಳಿಸ್ಬಿಡೋಣ ಇವರಿಗೆ, ಜವಾಬ್ದಾರಿನೂ ಜಾಸ್ತಿ ಆಗತ್ತಂತೆ. ಹಂಗಾಗಲಿಕ್ಕಿಲ್ಲ, ಅದ್ರ ಜೊತೆಗೆ ಬೆಳ್ಳಿದು ಕೂಡ ನೆನಪಾಗತ್ತೆ, ಪಾಪ ಹೌದು ಇಷ್ಟು ದೊಡ್ಡ ಮಕ್ಕಳದವ, ಮತ್ತು ಮಗಳೂ ಅದಳ ವಯಸ್ಸಿಗೆ ಬಂದಕ್ಕಿ, ನಾ ಎಂಥ ಕೆಲಸ ಮಾಡೋಕ್ಕೆ ಕುಂತೇನಂತೇಳಿ ಅವಾಗ ಅವ್ರ ಮಗಳು ಹೇಳ್ತಾಳೆ, ಬರೀ 2 ಪಾವು ಅಕ್ಕಿಗೆ ಇಲ್ಲೇ ಜೀವನ ಮಾಡ್ಕೊಂಡು ಕುಂದ್ರದೇನೈತಿ, 1-4 ರೂಪಾಯಿ ದುಡ್ಕೊಂಬರಲಿ ಅವ್ರು ಹೋಗಿ ಅಂತ ತಿಳ್ಕೊಂಡು ಹೇಳಿದಾಗ ಅವರಿಬ್ಬರನ್ನ ಕಳಿಸುವಂಥ ವಿಚಾರವನ್ನು ಮಾಡ್ತಾರೆ. ಆದರೂ ಸ್ವಲ್ಪ ಆತಂಕ ಐತೆ ಅವನಿಗೆ, ಈಗ ಮಕ್ಕಳು ನಮ್ಮ ಎದುರಿಗಿದ್ದಾಗ ಮಕ್ಕಳು ಮಾಡ್ದಂಗೆ ಮಾಡ್ತಾರೆ, ಸ್ವಲ್ಪ ದೂರ ಹೋದನಪ್ಪ ಅಂದ್ರೆ ಮಕ್ಕಳು ಮಾಡ್ದಂಗೆ ಮಾಡಲ್ಲವು, ಬೇರೆ ರೀತಿಯೇ ಮಾಡ್ತಿರ್ತಾವೆ. ಆ ಚೋಮನಿಗೆ ಒಂದು ಅನುಮಾನ, ಪಾಪ ಅನುಮಾನ, ಈಗ ಮಕ್ಕಳ ಬಗ್ಗೆ ಕಾಳಜಿ ಇದ್ರೆ ಹಂಗೆ ಅನುಮಾನ ಪಡ್ಬೇಕಾಗ್ತದೆ, ಕಾಳಜಿ ಇರಲಾರ್ದು ಯಾರು ಅನುಮಾನ ಪಡೋಕ್ಕೆ ಹೋಗಲ್ಲ, ಯಾಕಂದರೆ ಅವ್ರವ್ರ ಮಕ್ಕಳು ಅವ್ರಿಗೆ ಚೆನ್ನಾಗಿರ್ಬೇಕು, ಚೆನ್ನಾಗಿ ಉದ್ಧಾರ ಆಗಬೇಕು, ಒಳ್ಳೆ ಜೀವನ ನಡೆಸ್ಬೇಕಂತ ಆಸೆ ಇರುತ್ತೆ ಎಲ್ಲರಿಗೆ. ಚೋಮನಿಗೆ ಅನಿಸುತ್ತಾ, ನಮ್ಮ ಈ ಮಕ್ಕಳನ್ನ ಕಳಿಸಿಬಿಟ್ರೆ ಅಲ್ಲಿ ಹೆಣ್ಣದಂಗಡಿ ಭಾಳ, ಇವರೇನಾದರೂ ಕುಡಿಯೋದು ಕಲಿತ್ಬಿಟ್ರೆ ಹೆಂಗೆ ಅಂತ ಅವ್ನು ಟೆನ್ಷನ್. ಇಲ್ಲೇ ಊರಾಗೆ ಏನು ಮಾಡ್ತಾರೆ, ಸ್ವಲ್ಪ ಕದ್ದು ಮುಚ್ಚಿ ಮೂಗು ಮುಚ್ಚಿಕೊಂಡು ಕುಡಿತಿದ್ರಂತೆ ಸ್ವಲ್ಪ ಸ್ವಲ್ಪ, ಅದು ಏನು ಮಾಡೋಕ್ಕಾಗಲ್ಲ, ಅದು ನೇಚರ್ ಹಂಗಿರ್ತಾವ, ಅವ್ರಿಗೆ ಹಂಗೆ ಸವಾಸ ದೋಷ ಹಂಗೆ ಆಗಿರ್ತಾವೆ. ನಾಳೆ ಇವರು ಅದಕ್ಕೆ ಅಡಾಪ್ಟ್ ಆಗಿಬಿಟ್ರೆ ಹೇಗೆ, ಅದಕ್ಕೆ ಹೊಂದಿಕೆ ಆಗಿಬಿಟ್ರೆ ಹೇಗೆ, ಇವರು ಸಾಲ ಮುಟ್ಟಿಸಿ ಬರೋದು ಬಿಟ್ಟು ಒಳ್ಳೆ ಸಾಲ ಮಾಡಿಕೆ ಬಂದರೆ ಏನಪ್ಪ, ಕಲ್ ತಗೊಂಬರ್ತಂತೇಳಿ ಗುಡ್ಡ ಕೆಬ್ರಕ್ಕೆ ಹೋದರೆ ಒಳ್ಳೆ ಸಾಯತನ ಮತ್ತು ನಾನು ದುಡಿಯೋ ತಪ್ಪದಲ್ಲ, ಏನೋ ಒಂದು ನಂಬಿಕೆ ವಿಶ್ವಾಸ ಬರುವಂಥ, ಆಮೇಲೆ ಜಡ್ಡು ಜಾಪತ್ರೆ ಅದು ಕಷ್ಟ ಜ್ವರ ಏನೋ ಬಂದು ಒಂದೋಗಿ ಒಂದಾಗಿ, ಯಾಕಂದ್ರೆ ಭವಿಷ್ಯದ ಬಗ್ಗೆ ಹಿಂಗೆ ಆಲೋಚನೆ ಮಾಡಬೇಕಾಗತ್ತೆ.
ಸುಮ್ಕೆ ನಾವು ದುಡಿಯಕ್ಕೆ ಹೋಗ್ತೀವಿ ಅಂತ ಅವ್ರ ಬೆಂಗಳೂರಿಗೆ ಅಂದ್ಕೊಂಡು ಏ ಬಾಬಾ ಕಂಗ್ರಾಚುಲೇಷನ್ ಅಂತ ಬಸ್ ಅಲ್ಲಿ ಯಾರು ಕಳ್ಸೋಕ್ಕಲ್ಲ. ಸ್ವಲ್ಪ ಸಾಧಕ ಬಾಧಕಗಳನ್ನ ಏನು ಮಾಡಬೇಕಾಗತ್ತೆ ಆಲೋಚನೆ ಮಾಡಬೇಕಾಗತ್ತೆ. ನಾಳೆ ಈಗ ನಿಮಗೆ ಯಾವುದೊಂದು ಬೆಕ್ಕ ಮುಗಿಸಿದ ಮೇಲೆ ಯಾವುದೊಂದು ದೊಡ್ಡ ಸಾಫ್ಟ್ವೇರ್ ಕಂಪ್ನಿಗೆ ಅಥವಾ ಯಾವುದೋ ಒಂದು ಕಂಪ್ನಿನಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಇನ್ಯಾವುದು ಕಂಪ್ನಿಗೆ ಸಿಕ್ಬಿಡುತ್ತೆ ಅಮೆರಿಕಕ್ಕೆ ಹೋದ್ರೆ ಅಂತ ತಿಳ್ಕೊಳ್ರಿ. ಅಮೆರಿಕಕ್ಕೆ ಹೋಗ್ಬರ್ತ ಜಾಬ್ ಆಯ್ತು 1 ಲಕ್ಷ ರೂಪಾಯಿ ತಿಂಗಳ ಸಂಬಳ ಕೊಡ್ತಾರೆ ಅಂದ್ಕೊಂಡು ಏ ಓಬಮ್ಮ ಬಸ್ ಹಚ್ಚಿ ಬರ್ತ ಆಟೋ ಹಚ್ಚಿ ಬರ್ತಮ್ಮ ಅಂತಾರೆ ಯಾರು. ಅದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗ್ತೈತಿ. ಎಲ್ಲಿ ಏನು ಊಟ ಹೆಂಗೆ ಅದು ಹಂಗೆ ಎಲ್ಲ ಆಲೋಚನೆ ಮಾಡಿ ಈ ಥರ ಇರುತ್ತೆ ಇರಲಿ. ಅಂತರೂ ಚೋಮ ಅದಕ್ಕೂ ಇದಕ್ಕೂ ಮಾಡಿ ಸ್ವಲ್ಪ ಮಕ್ಕಳನ್ನು ಕಳಿಸೋದಕ್ಕೆ ಒಂದು ಹಂತದಲ್ಲಿ ತಯಾರಾಗ್ತಾನೆ. ಸರಿ ಇಷ್ಟೆಲ್ಲ ಆದಮೇಲೆ ಅವನಿಗೆ ಮದುವೆ ಮಕ್ಕಳಿಗೆ ಮದುವೆ ಮಾಡಿ ಕಳಿಸ್ಬೇಕಾಗಿತ್ತು. ಆದರೆ ಒಂದು ವಿಚಾರ ಹಿಂಗೆ ಮಾಡ್ತಾನೆ, ಮದುವೆ ಮಾಡಿ ಕಳಿಸಿದ್ರೆ ಅದು ಏನಾಗುತ್ತೆ ಗೊತ್ತಿಲ್ಲ, ಬಂದ ಕೂಡಲೇ ಮದುವೆ ಮಾಡ್ತೀವಿ ಅಂತಂದರೆ ಬೇಸ್ ದುಡ್ಕೊಂಬರ್ಬೋದು ವಾಪಸ್. ಅದೊಂದು ಆಸೆ ಇರುತ್ತೆ ನೋಡ್ರಿ, ಮ್ಯಾರೇಜ್ ಮಾಡ್ತಾರೆ. ಮ್ಯಾರೇಜ್ ಅನ್ನುವಂಥ ಮ್ಯಾಟ್ರ್ ಕಿವಿಗೆ ಬಿದ್ದ ಕೂಡಲೇ ಹುಡುಗರು ಏನಾಗ್ತಾರೆ ಕಷ್ಟಪಟ್ಟು ದುಡಿಯೋಕ್ಕೆ ಜಾಸ್ತಿ ಪ್ರಯತ್ನ ಮಾಡ್ತಾರಮ್ಮ. ನೋಡ್ರಪ್ಪ ಈಗ ದುಡಿಯಕ್ಕೆ ಹೋಗ್ರಿ, ಬಂದ ಕೂಡಲೇ ಏನು ಮಾಡೋಣ ನಿಮ್ಗೆ ಮ್ಯಾರೇಜ್ ಮಾಡೋಣ ಅಂತ ತಿಳ್ಕೊಂಡು ಮದುವೆ ಮಾಡೋಣ ಅಂತ ತಿಳ್ಕೊಂಡು ಹೇಳಿದ್ರೆ ಇನ್ನೂ ಚೆನ್ನಾಗಿ ದುಡ್ಕೊಂಬರ್ಬೋದು ಅನ್ನುವಂಥ ಆಸೆ ಯಾರಲ್ಲಿರುತ್ತ, ವಿಚಾರ ಯಾರಲ್ಲಿರುತ್ತ. 4 ರೂಪಾಯಿ ಜಾಸ್ತಿ ದುಡ್ಕೊಂಬರ್ಬೋದು ನಾವೊಂದು ಅಂದ್ಕೊಂಡ್ರೆ ಅದು ಒಂದು ಆಗ್ತಿರುತ್ತ ತಿಳಿತಿಲ್ಲ, ಒಂದು ಎರಿಬ್ ಹೋಗ್ತಿರ್ತ ಹಿಂಗ ನಾವೇನು ಅನ್ಕೊಂತೀವಿ ಸ್ಟ್ರೇಟಾಗಿ ಹೋಗುತ್ತೆ ಅಂದ್ಕೊಂಡಿರ್ತೀವಿ. ಅದು ಬಲಕ್ಕೆ ಕೊಳ್ಳಿದ್ರೆ ಏನು ಮಾಡ್ತೀರಿ, ಎಡಕ್ಕೊಳ್ಳಿದ್ರೆ ಏನು ಮಾಡ್ತೀರಿ, ಹೊಳ್ಸಾರ್ದು ಬಂದರೆ ಏನು ಮಾಡ್ತೀರಿ. ಇದು ಹಿಂಗ ಅಂತ ಹೇಳಕ್ಕೆ ಬರಲ್ಲ ಅದಕ್ಕೆ. ಆದರೆ ಉದ್ದೇಶ ಇಟ್ಕೋಬೇಕಾಗಿದ್ದೇನು, ಸದುದ್ದೇಶನೇ ಇಟ್ಕೋಬೇಕಾಗ್ತದೆ. ಮತ್ತೆ ಮಕ್ಕಳು ಹಾಳಾಗ್ತಾರಂತೇಳಿ ಯಾರು ಕಳಿಸಲ್ಲ, ಉದ್ಧಾರ ಆಗ್ತಾರಂತಲೇ ಕಳಿಸ್ತಾ. ಸರಿ ನೋಡ್ರಪ್ಪ, ಚನಿಯ ಗುರುವ ಬರ್ರಿ, ಇಬ್ಬರು ದುಡಿಯಕ್ಕೆ ಹೋಗ್ರಿ, ದುಡ್ಕೊಂಬಂದು 4 ರೂಪಾಯಿ ಸಂಪಾದನೆ ಮಾಡ್ಕೊಂಬರ್ರಿ. ಬಂದ ಕೂಡಲೇ ಹೆಣ್ಣು ಹುಡುಕಿಟ್ಟಿರ್ತಾನ, ಬಂದ ಕೂಡಲೇ ಪಿಪಿ ಉರಿಸಿಬಿಡದೆ, ಬಂದ ಕೂಡಲೇ ಮದುವೆ ಮಾಡಿಸಿಬಿಡದೆ, ಸಪ್ತಪ್ಪದೆ ತುಳಿಸಿಬಿಡದೆ ಅಂತ ತಿಳ್ಕೊಂಡು ಹೇಳಿದ್ರೆ ಹುಡುಗರು ಖುಷಿಯಿಂದ ಹೋಗ್ಬೋದು ಅಂತ ತಿಳ್ಕೊಂಡು, ಇದ್ರ ಜೊತೆಗೆ ಬೆಳ್ಳಿಯ ವಿಷಯ ಕೂಡ ಅವನ ನೆನಪಾಗಿ, ಅವಳಿಗೂ ಮದುವೆ ವಯಸ್ಸಾಗಿತ್ತಲ್ಲ ಪಾಪ, ಆದರೆ ಮಗಳನ್ನು ಅಳಿಯನೊಂದಿಗೆ ಕಳಿಸಬೇಕಾದಿತ್ತಂಬ ಹೆದರಿಕೆಯಿಂದ ಅವ ಮದುವೆ ಒಪ್ಪಗಣಂಗಿಲ್ಲ ಅವ. ಯಾಕಂದ್ರೆ ಆ ಚೋಮನಿಗೆ ತಾಯಿ ಅಂದರೆ ಅವಳೆ, ಮಗಳು ಅಂದರೆ ಅವಳೆ. ಯಾಕಂದ್ರೆ ಅಷ್ಟು ಕಾಳಜಿ ಮಾಡ್ತಾರ ಪಾಪ ಹುಡುಗ. ಯಾವ ಹೆಣ್ಣುಮಕ್ಕಳಿಗೆ ಜವಾಬ್ದಾರಿ ಇರುತ್ತ ಆ ಹೆಣ್ಣುಮಕ್ಕಳು ಮನೆತನವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿರ್ತಾರೆ. ತಂದೆಗೂ ಒಳಿಲಾರದಂಥ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತಿರ್ತಾರೆ. ಆ ಬುದ್ಧಿ ಬರುತ್ತೆ ಸಂದರ್ಭ ಸಮಯಗಳು ಆ ಅವಕಾಶಗಳನ್ನು ತಂದುಕೊಡ್ತಾವ. ಆದರೂ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗ್ತದೆ. ಬೆಳ್ಳಿ ಕೂಡ ಕೆಬ್ಬಣ ಆಗುವಂಥ ಸಂದರ್ಭ ಬರುತ್ತ ಪಾಪ ನಾವೆಲ್ಲರೂ ಸನ್ನಿವೇಶದ ಕೂಸುಗಳಂತ ಕರಿತೀವಿ. ಸನ್ನಿವೇಶದ ಕೂಸುಗಳು ಅಂದರೆ ಅರ್ಥ ಆಗುತ್ತಲ್ಲ, ಸನ್ನಿವೇಶ ನಮ್ಮನ್ನು ಹೆಂಗೆ ಬದಲಾಯಿಸುತ್ತೆ ಗೊತ್ತಾಗಲ್ಲ. ಇದನ್ನೆಲ್ಲ ಯಾಕೆ ನಾನು ಒತ್ಕೊಟ್ಟು ಹೇಳ್ತಂದರೆ, ನಮ್ಮಲ್ಲಿ ಒಂದು ಮೈಂಡ್ನಲ್ಲಿ ಫಿಕ್ಸ್ ಆತಂದರೆ ಎಂಥದೇ ಸನ್ನಿವೇಶ ಬಂದರೆ ನಾವು ಚೇಂಜ್ ಆಗಬಾರ್ದು ಅಂತ ಅರ್ಥ. ಅದಕ್ಕೆ ಭದ್ರಾಗಿರ್ಬೇಕು, ಅದಕ್ಕೆ ಕಮಿಟ್ ಆಗಿರ್ಬೇಕು, ನಾವು ಚೇಂಜ್ ಆಗಬಾರ್ದು. ಈ ಕತೆ ನೋಡ್ತಾ ಓದಂಗೆಲ್ಲ ಭಾಳ ಬೇಜಾರಾಗುತ್ತೆ. ಆದರೆ ಈ ಕತೆ ನಿಜವಾಗಿ ಇಂಥ 100+ ಜನರ ಕತೆ, ಅದು ಒಬ್ಬರದಲ್ಲ. ಅವನಿಗೆ ಅಳಿಯ ಜೊತೆ ಕಳಿಸ್ಬೇಕಾಗತ್ತಾ, ಬಾಡ ಇವಳಿನ್ನೂ ಚಿಕ್ಕವಳು ಸಣ್ಣ ಕೂಸಿ ಇವಳು ಅಂತ ತಿಳ್ಕೊಂಡು ಹೇಳಿ ಅಲ್ಲೇ ಇಟ್ಕೊಂಡು ಅವಳನ್ನು ಇನ್ನೂ ನೋಡ್ಕೊಂತ ಹೋಗ್ತಿರ್ತಾನೆ. ಸರಿ ಇಷ್ಟೆಲ್ಲ ಆಯಿತು, ಮಾತಿನಲ್ಲೇ ಬಹಳ ಸಮಯ ಹೋಯಿತೆಂದು ಚೋಮನು ದಡಬಡಿಸಿ ದನಿಗಳ ಮನೆಯ ಆದಿ ಹಿಡಿತಾನೆ. ಬೆಳ್ಳಿ ತಮ್ಮಂದರಿಗೆ ಗಂಜಿ ಬಡಿಸಿ ಸೊಪ್ಪನ್ನು ತರುವುದಕ್ಕೆ ಹಿಂಗೆ ಕಾಡಿಗೆ ಹೋಗ್ತಾಳೆ. ಎಲ್ಲರಿಗೆ ಗಂಜಿ ಮಾಡಿಕೊಟ್ಲು, ಸೀದಾ ಕಾಡಿಗೆ ಹೋರ್ಲು, ಸೊಪ್ಪು ತರಕ್ಕೆ ಹೋರ್ಲು. ಚೋಮ 100 ಹೆಜ್ಜೆ ಇರಿಸಲಿಲ್ಲ ದನಿಯರ ಮನೆ. ಆ ಸಂಕಪ್ಪನವರು ಹೇಳ್ತಾರೆ, ನಕ್ಕಂಡು ಹೋಗ್ತಾರೆ. ಇಷ್ಟಾದ ಮೇಲೆ ದಣಿಗಳು ಊಟ ಮಾಡಿ ಹೆಬ್ಬಾಗಿಲಿಗೆ ಬಂದು ಕುಳಿತಿದ್ರು. ಇದಾದಮೇಲೆ ಊಟ ಮಾಡ್ಕೊಂಬಂದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ರು. ಈ ರೀತಿ ತೆಗೆದುಕೊಳ್ಳುವಾಗ ಅವರು ಪ್ರಸನ್ನರಾಗಿ, ಪ್ರಸನ್ನ ಅಂತಂದರೆ ಭಾಳ ಕೂಲ್ ಮೈಂಡ್, ಸಮಾಧಾನ. ಯಾಕಂದರೆ ಯಾವುದನ್ನು ಯಾವಾಗ ಕೇಳಬೇಕನ್ನೋ ಕಾಮನ್ ಸೆನ್ಸ್ ಗೊತ್ತಿರಬೇಕು. ನಿಮ್ಮಪ್ಪ ಸಿಟಿಗೆ ಅದ ರೊಕ್ಕ ಕೇಳಿದಪ್ಪ ಬೈದು ಕಳಿಸ್ತಾ ಹೌದಾ, ಕೂಲಾಗಿ ಅದು ನಕ್ಕಂತ ಇದ್ದಾಗ ದುಡ್ಡು ಕೇಳಿದ್ರೆ ಹಂಗ ಪಕ್ಕಣ ಕೈ ಹೋಗ್ಬಿಡು ಸೀದಾ ಆ ತಗೊಳಮ್ಮ ಹೋಗಿ ತಗೊಂಡೋಗಿ ಅಂತ ತಿಳ್ಕೊಂಡು ಹೇಳ್ಬಿಡ್ತಾ. ಅದರಂಗೆ ಸೈಕಾಲಜಿ ಅರ್ಥ ಮಾಡ್ಕೋಬೇಕು ನಾವು.
ಅವರು ಎಲೆಡಿಕೆ ತಿಂತಿದ್ರು, ಸ್ವಲ್ಪ ಹೊಗೆ ಸೊಪ್ಪನ ತುಂಡನ್ನು ಅವನ ಕಡೆಗೆ ಎಸ್ತರು, ತಂಬಾಕು ಸೇರ್ತಿದ್ರೇನ. ಅವನು ಶಂಕಪ್ಪಯ್ಯವ್ರು ಏನು ಮಾಡ್ತಾರೆ, ಸ್ವಲ್ಪ ತಾವು ತಗೊಂಡು ಚೌನ ಕಡೆಗೆ ಪ್ರಸಾದ ಒಗದಂಗೆ ಹೋಗಿತಾರೆ, ತಗಳ ನೀ ಸ್ವಲ್ಪ ತಗ, ಅದೊಂದು ದೊಡ್ಡ ಸಾಧನೆ ತಗೊಂಡ. ಹೊಗೆಸೊಪ್ಪಂದರೆ ಚೋಮನಿಗೆ ಎರಡನೆಯ ಜೀವ ನೋಡ್ರಿ. ಹೊಗೆಸೊಪ್ಪು ಅಂದ್ರೆ ಜೀವ ಬೇಕಾದ್ರೂ ಬಿಡ್ತಾರೆ, ಹೊಗೆಸೊಪ್ಪು ಬಿಡಲ್ಲ. ಎರಡನೇ ಒಂದನೇದು ಹೆಂಡ, ಎರಡನೇದು ಹೊಗೆಸೊಪ್ಪು, ಒಳ್ಳೊಳ್ಳೆ ಹ್ಯಾಬಿಟ್ಸ್ ಅದ ಪಾಪ. ಸ್ವತಃ ತಾವು ತಿನ್ನುವ ಹೊಗೆಸೊಪ್ಪಿನ ತುಂಡನ್ನು ಅವನ ಕಡೆಗೆ ಎಸೆದಿದ್ರು ತಂಬಾಕು. ಅದರಿಂದ ಚೋಮನಿಗೂ ಭಾಳ ಹರ್ಷ, ದಣರೇ ನಮಗೆ ಹೊಗೆಸೊಪ್ಪು ಕೊಟ್ಬಿಟ್ರೆ ಅಂದ್ರೆ ನಾವು ಪುಣ್ಯ ಮಾಡಿವ ಅಂತ ಅರ್ಥ. ಭಾಳ ಖುಷಿಯಾಗಿತ್ತು ಪಾಪ. ಸರಿ, ಎಲೆಡಿಕೆ ಮೆಲ್ಲುತ್ತಾ ಹೊಗೆಸೊಪ್ಪಿನ ತುಂಡಿನ ಚೂರಿಗೆ ಸುಣ್ಣವನ್ನು ತಿಡುತ್ತಾ ಕುಂತ್ಕೊಂಡ್ರು. ಶಂಕಪ್ಪಯ್ಯನವರು ಒಮ್ಮೆಗೆ, ಹೌದು ಚೋಮ, ಆ ನಿನ್ನ ಎತ್ತುಗಳನ್ನು ದೇವರಿಗೆ ಬಿಟ್ಟಿದ್ದಿ ಏನು ಅಂತ ಕೇಳ್ತಾರೋ. ನೀನು ಎರಡು ಎತ್ತಿದ್ವಲ್ಲ ಚೋಮ, ಅವನೇನು ದೇವ್ರಿಗೆ ಬಿಟ್ಟಿದ್ದೆ ಏನಾದ್ರೂ ಅದಾವ ಅಂತ ಕೇಳ್ತಾರೆ. ಇವಂದು ಅದ ಕ್ಯಾಲ್ಕುಲೇಷನ್ ಐತಿ, ಅವರು ಅದನ್ನು ಕೇಳ್ಯಾರ, ಏನಾಗುತ್ತೋ ಗೊತ್ತಿಲ್ಲ. ಚೋಮ ಸ್ವಲ್ಪ ಹಂಗೆ ಸ್ಮೈಲ್ ಕೊಟ್ಕಂತ ಹೇಳ್ತಾನೆ. ಅವಾಗ ಮತ್ತೆ ಸಂಕೇಪ್ನವ್ರು ಒಳಗೆ ಕೇಳ್ತಾರೆ, ಚೋಮ ನಮ್ಮ ಮನೆ ಎತ್ತಿನ ಜೋಡಿ ಮುದಿಯಾಗುತ್ತಾ ಬಂತು, ಅವನ್ನು ನಂಬಿ ಈ ವರ್ಷದ ಮಳೆಗಾಲ ಕಳೆಯುವಂತಿಲ್ಲ, ನಿನ್ನ ಆ ಜತೆಯನ್ನು ಯಾಕೆ ಕಟ್ಟಬಾರದು ಅಂತ ಕೇಳಿದರು. ಮತ್ತೆ ಒಂದು ಸ್ಟೆಪ್ ಮುಂದೋದ್ರೆ ಅವರು, ಇನ್ನೇನು ಲಡ್ಡು ಬಂದು ಬಾಯಿಗೆ ಬಿತ್ತನ್ನಂಗೆ ಆಗೈತಿ ನೋಡ್ರಿ. ಹೆಂಗೈತಿ, ಭಾರಿ ಇಂಟ್ರೆಸ್ಟಿಂಗ್ ಐತಿ ಸ್ಟೋರಿ ಇದು. ಅಲ್ಲ ಚೋಮ, ಎರಡೇ ತಿಟ್ಕೊಂಡು ಏನು ಮಾಡ್ತೀಯ, ನಮ್ಮ ಎತ್ತುಗಳೇನಾಗಿದ್ದಾವೆ, ವಯಸ್ಸಾಗೈತಿ ಈಗ ಅವಕ್ಕೆ, ಈ ಸರಿ ಅವನ ನಂಬಿಕೆಯನ್ನು ಕುಂತ್ಕೊಂಡ್ರೆ ಮಳೆಗಾಲ ಮಾಡೋಕ್ಕಾಗಲ್ಲ, ಅಂದರೆ ಬೇಸಾಯ ಮಾಡೋಕ್ಕಾಗಲ್ಲ, ನಿನ್ನ ಎತ್ತುಗಳನ್ನ ಯಾಕೆ ತರಬಾರ್ದು ಅಂತ ಕೇಳ್ತಾರ. ಒಂದು ನೆನಪಿಡ್ಗಡ್ರಿ, ಅವನು ಸಾಕ್ಯದ ಎತ್ತುಗಳನ್ನು ತಂದು ಕಟ್ಟಲಿಕ್ಕೆ ಜಾತಿ ಇಲ್ಲ, ಹೇಳದರ್ಥ ಆಯ್ತಾ. ಅವನು ಬೇಸಾಯ ಮಾಡಲಿಕ್ಕೆ ಏನು ಅಡ್ಡ ಬರುತ್ತಾ, ಜಾತಿ ಅಡ್ಡ ಬರುತ್ತೆ. ಇದೇ ನಮ್ಮ ಒಂದು ಸಂಪ್ರದಾಯದ ಸಮಾಜದ ನಿಯಮಗಳು. ಅವ್ರು ಇಷ್ಟು ಹೇಳಿದ್ರು ಕೂಡ ಚೋಮನ ಬಾಯಾಗ ಮಾತು ಬರಲಿಲ್ಲ, ಏನಾರು ಒಂದು ರೆಸ್ಪಾನ್ಸ್ ಮಾಡ್ಬೇಕಲ್ಲ, ಆಗತ್ತಾರ ಅನ್ಬೇಕು ಇಲ್ಲಾರ ಅನ್ಬೇಕು, ಅವನು ಎತ್ತಲಿಲ್ಲ. ಅವಾಗ ನೀನು ನಮಗೆ ಕ್ರಯಕ್ಕೆ ಕೊಟ್ಟರು ಚಿಂತೆ ಇಲ್ಲ, ನಿನ್ನದಾಗಿ ನಮ್ಮ ಮನೆಯಲ್ಲಿ ಇದ್ದರೂ ಚಿಂತೆ ಇಲ್ಲ ಅಂತ ಹೇಳ್ತಾರೆ ಅವ್ರು. ಸಂಕಪ್ ನೋಡಪ್ಪ, ಕ್ರಯ ಅಂದ್ರೆ ನೀನು ಅವುಗಳನ್ನು ಮಾರಾಟ ಮಾಡಿದ್ರು ನಾವು ದುಡ್ಡು ಕೊಟ್ಟು ತಗೊಳ್ತೀವಿ, ಇಲ್ಲ ನನಗೆ ಮಾರಾಟ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಅವು ನಮ್ಮ ಮನೆಗೆ ಬೇಕಿದ್ರು ಇರಲಿ ಅನ್ನುವಂಥ ಅಭಿಪ್ರಾಯವನ್ನು ಯಾರು ಹೇಳ್ತಾರೆ, ಆ ಸಂಕಪ್ನ ಅವ್ರು ಹೇಳ್ತಾರೆ. ಆ ಚೋಮನಿಗೆ ಇದನ್ನು ಕೇಳಿದ ಮೇಲೆ ಏನು ಹೇಳ್ಬೇಕಪ್ಪ, ಇವರಿಗೆ ಆಫರ್ ಅಂತ ಸಿಕ್ಬಿಡತ್ತೆ, ಈಗ ಹಂಗೆ ಕೊಡ್ಬೋದು, ಹಂಗೆ ಕೊಟ್ರೆ ಏನಾಗತ್ತೆ ಹೇಳಿ ಬೇಕಾದ್ರೆ ತೊಗೊಂಡು ಹೋಗ್ಬಿಡ್ಬೋದು, ತಾನು ದುಡ್ಡಿಗೆ ಮಾರಾಟ ಮಾಡಿದರೆ ಅವನಿಗೆ ಅಲ್ಲಿ 20 ರೂಪಾಯಿ ಸಾಲ ಮುಡಿಸಿದ್ರೂ ನೆಮ್ಮದಿ ಜೀವನವನ್ನು ಕಳಿಬೋದು, ಎರಡು ಆಫರ್ ಅಂತ ಇದ್ದು ಅವನು. ಯಾಕೋ ಚೋಮ ಸುಮ್ಮನಾಗಿ ಬಿಟ್ಟೆ, ಅವನು ನೇಗಿಲಿಗೆ ಹೂಡುವುದಿಲ್ಲವೇ, ಹರಕೆ ಹೊತ್ತಿದ್ದೀಯಾ ಹೇಗೆ ಅಂತ ತಿಳ್ಕೊಂಡು ಕೇಳ್ತಾರ. ಅಲ್ಲಪ್ಪ ಯಾಕೆ ನಾನು ಇಷ್ಟೆಲ್ಲ ಕೇಳ್ತಾ ಇದ್ದೀನಿ, ಯಾಕೆ ಸುಮ್ಮನೆ ಆಗಿಬಿಟ್ಟಿಯಲ್ಲ, ಏನಾದರೂ ಅವನು ಕೃಷಿ ಕೆಲಸ ವ್ಯವಸಾಯ ಮಾಡಬಾರ್ದು ಅಂತ ಹೇಳ್ಬಾ, ಯಾರಿಗಾರು ದೇವ್ರಿಗೆ ಬಿಡ್ಕೊಂಡು ಹೆಂಗೆ ಅಂತ ತಿಳ್ಕೊಂಡು ಅವ್ರು ಕೇಳ್ತಾರೆ. ಆವಾಗ ಚೋಮ ಉಪಾಯ ಇರಲಾರ್ದಂಗೆ, ನೇಗಿಲಿಗೆ ಕಟ್ಟಿದೆ ಕಟ್ಟದೆ ಇರಲಿಕ್ಕೆ ನಾನೇನು ಬಸವನಾಡಿಸುವವನೇನು ಅಂತಾನ ಚೋಮ. ಬುದೇ ನಾನು ನೇಗಿಲಿಗೆ ಕಟ್ಟಲಾರ್ದಂಗೆ ಇರೋಕ್ಕೆ ನಾನೇನು ಕೊಲೆ ಬಸವನ ಆಡಿಸ್ತೇನೇನು, ಕೊಲೆ ಬಸವನ ಆಡಿಸೋದಾದ್ರೆ ಗೊತ್ತೈತಲ್ಲ, ಈ ಬಸವಣ್ಣನ ಮಾಡ್ಕೊಂಬರ್ತಾರೆ ನೋಡ್ರಿ, ಮ್ಯಾಗೆಲ್ಲ ಡಿಸೈನ್ ಮಾಡಿಕೊಂಡು ಕಂಬಳಿ ಕೌದಿ ಎಲ್ಲ ಹಾಕ್ಕೊಂಡು ಅವಕ್ಕೆಲ್ಲ ಗೊಂಡೆ ಕಟ್ಕೊಂಡು ಪಿಪೋದಿಕ್ಕೆಂತ ಬರ್ತಾರೆ ನೋಡ್ರಿಲ್ಲ, ಅವ್ರು ಏನು ಮಾಡೋಂಗಿಲ್ಲ, ಬೇಸಾಯ ಮಾಡಿಸಂಗಿಲ್ಲ, ನಾನು ಹಂಗೆಲ್ಲ ಸುಬುದ್ಧಿ ಅಂತ ತಿಳ್ಕೊಂಡು ಹೇಳ್ತಾನೆ. ಹಾಗಾದರೆ ಅವನ್ನು ಈ ಮಳೆಗಾಲದಲ್ಲಿ ಕಟ್ಟುತ್ತೀಯ, ಸರಿ ಬಿಡ, ಹಾಗಾದ್ರೆ ಒಳ್ಳೇದಾಯ್ತಲ್ಲ, ಈ ಮಳೆಗಾಲದಾಗ ಅವ್ನು ಕಟ್ಬಿಡು, ಬಗೆಹರಿಸ್ಬಿಡೋಣ, ನಾನು ಬೇರೆ ಜೋಡಿಯನ್ನು ಹುಡುಕೋದು ತಪ್ಪುತ್ತದೆ, ನಾನು ಮತ್ತೆ ಬೇರೆ ಹತ್ತು ಹುಡುಕೋದು ತಪ್ಪದೆ, ಸುಮ್ಮನೆ ಅಲ್ಲಿ ಎಲ್ಲಿ ಹುಡ್ಕೊಂತ ಹೋದು, ನೀನೇ ಇದೆಯಲ್ಲ ನಮ್ಮ ಆಳಾಗಿ, ನೀನು ಮಾಡ್ತೀಯ ಯಾಕೆ ಇದು ಮಾಡೋದು ಅಂತ ತಿಳ್ಕೊಂಡು, ನಗದಿ ಬೇಕಾದರೂ ಕೊಡುವ, ನಗದಿ ಕ್ಯಾಶ್ ಕ್ಯಾಶ್ ಪೇಮೆಂಟ್ ಮಾಡಂದ್ರೆ ಮಾಡ್ತೀನಿ ನಾನು, ದುಡ್ಡು ತೊಗೊಂಡ್ಬಿಡು, ಕ್ರಯ ಎಷ್ಟು ಬೆಲೆ ಎಷ್ಟು ಇಷ್ಟಾಗತ್ತಂತ ಹೇಳಿಬಿಡು, ಇಲ್ಲವೇ ನಿನ್ನ ಕೈಲಿ ಹೇಳೋಕ್ಕಾಗಿಲ್ಲ, ಬೇರೆದವ್ರು ಮಾರ್ಕೆಟ್ ವ್ಯಾಲ್ಯೂ ಏನು ಇರ್ತಲ್ಲ ಅದನ್ನಾದರೂ ಹೇಳಿ, ಅವ್ರು ಇಷ್ಟಾಗತ್ತಂದ್ರೆ ಅಷ್ಟೇ ಕೊಡೋಣ, ಪಪ್ಪ ಪಪ್ಪ ನಿನಗೆ ಅನ್ಯಾಯ ಮಾಡೋದು ಬೇಡ ಅಂತ ತಿಳ್ಕೊಂಡು ಯಾರು ಹೇಳ್ತಾರ, ಆ ಸಂಕಲ್ಪನವ್ರು ಹೇಳ್ತಾರೆ. ಆವಾಗ ಕ್ರಯಕ್ಕೆ ಮಾರುವ ಮನಸ್ಸಿಲ್ಲ, ಅವು ತಮ್ಮ ಕೆಲಸಕ್ಕೆ ಅಲ್ಲದ್ದೂ ಅಲ್ಲ,
ಏನೋ ನನ್ನ ಮನಸ್ಸಿನಲ್ಲೊಂದು ಭ್ರಮೆ ಉಂಟು ಮಾರಾಯ, ಅದನ್ನು ನಾವು ತಾವು ನಡೆಸಿಕೊಟ್ರೆ ಆದಿತ್ತು ಅಂತನೋ. ಅವನಿಗೆ ಎರಡಕ್ಕೂ ಮನಸ್ಸಿಲ್ಲ, ಸ್ವಾಮಿ ಕಟ್ಲಾರ್ದಂಗೆ ಇರೋಕ್ಕಾಗಲ್ಲ, ಆಮೇಲೆ ಅವು ನಿಮ್ಮನ್ನು ಬಿಟ್ಟು ಹೋಗೋವಂಥವು ಏನಲ್ಲ, ಆದರೆ ನನಗೆ ಒಂದು ಭ್ರಮೆ ಉಂಟು, ನನಗೊಂದು ಆಸೆ ಇದೆ, ಆ ಆಸೆ ಸಲುವಾಗಿ ಅವುಗಳನ್ನು ಉಳಿಸ್ಕೊಂಡು ಕುಂತಿದ್ದೀನಿ ಅಂತ ತಿಳ್ಕೊಂಡು ಆ ಚೋಮ ಹೇಳ್ತಾನೆ. ಶಂಕಪ್ಪಯ್ಯನವರಿಗೆ ಚೋಮನ ಮನಸ್ಸಿನ ಭ್ರಮೆ ಏನು ಅಂತ ಅರ್ಥ ಆಗಲಿಲ್ಲ. ಅಬ್ಬಬ್ಬ ಅಂದ್ರೆ ಏನಕ್ಕೋಬೋದು, ಅವರು ಭಾಳಷ್ಟು ರೇಟಿಗೆ ಮಾರಾಟ ಮಾಡೋ ಭ್ರಮೆ ಇದ್ದರೂ ಇರ್ಬೋದು, ಹೌದಾ? ಅವರು ಆಲೋಚನೆ ಮಾಡಿದ್ದಿಷ್ಟೇ, ಆದರೆ ನಿಜವಾದ ಭ್ರಮೆ ಅವರಿಗೆ ಶಂಕಪ್ಪನವ್ರಿಗೆ ಅರ್ಥ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅರ್ಥ ಆಗಲ್ಲ ಅಂದರೆ, ಇವ ಮಾರಿ ಹೊಲೆಯ ಬೇಸಾಯಗಾರಾಗಕ್ಕೆ ಸಾಧ್ಯನೇ ಇಲ್ಲ. ಅವನು ಹಿಂಗ ಆಲೋಚನೆ ಮಾಡಿ ದಣಿ ಅನ್ಕೊಂಡನ. ಸರಿ, ಇಷ್ಟೆಲ್ಲ ಆದರೂ ಅವರು ಏನೇ ಕೆಲಸದ ನಿಮಿತ್ತ ಒಳಕ್ಕೆ ಹೋದವರು ಬೇಗ ಬರಲೇ ಇಲ್ಲ, ದಣಿ ಒಳಗೆ ಹೋಗ್ತಾರೆ, ವಾಪಸ್ ಬರಲಿಲ್ಲ ಜಲ್ದಿ. ಮಧ್ಯಾಹ್ನದ ಕೆಲಸದ ವೇಳೆ ಐತೆ ಅಂದರೆ ಚೋಮ ಹೊರಟು ಹೋಗ್ತಾನೆ. ಬೆಳಗಿನಷ್ಟೇ ರಭಸದಿಂದ ಕೆಲಸ ಮುಗಿಸಿ ಸಾಗಿಸೇ ಬಿಟ್ಟ. ಕೆಲಸ ಪೂರ್ಣ ಮುಗಿದ ಮೇಲೆಯೇ ಬಂದು ದನಿಗಳಿಗೆ ಸಂತೋಷವಾಯಿತು. ಚೋಮ ತುಂಬ ನಂಬಿಕೆಯವನೆಂದು ಅವರಿಗೆ ಗೊತ್ತು. ಭಾಳ ವಿಶ್ವಾಸ, ಯಾಕಂದರೆ ದುಡರಿಗೆ ಯಾವಾಗಲೂ ವಿಶ್ವಾಸ ಜಾಸ್ತಿ ಇದ್ದೇ ಇರ್ತದೆ, ವಿಶ್ವಾಸ ಇಡಬೇಕು. ನಿಮಗೆ ಇನ್ನೊಂದು ಕತೆ ಬರ್ತಿದ್ರೆ, ಕುಮ್ಮಿ ವೀರಭದ್ರಪ್ಪ ಅವ್ರದ್ದು ದೇವರ ಹೆಣ ಅಂತ ಒಂದು ಕತೆ ಬರ್ತದೆ, ಅದು ಭಾರಿ ಮಜಾ ಇತ್ತು, ಅದನ್ನು ತಿಳ್ಕೊವಂತ್ರಿ. ಸದ್ಯಕ್ಕೆ ಅವರು ಬಂದರು. ಕತ್ತಲು ಕವಿಯ ಸಮಯ, ಸಾಯಂಕಾಲ ಆಗ್ತಾವೆ, ಯಾಕಂದರೆ ಬೆಳಗ್ಗೆ ಬಂದಿದ್ದ ಕೆಲಸ ಮಾಡಲಿಕ್ಕೆ ಕತ್ತಲಾಗ್ತಾ ಇದೆ. ದಣಿಯಾರು ಏನು ಮಾಡ್ತಾರೆ, ಕೂಲಿಗಳಿಗೆ ಅಕ್ಕಿಯನ್ನು ಅಳತೆ ಮಾಡಿ ಕೊಡ್ತಾ ಇದ್ದಾರೆ. ಬೆಳಗಿನ ಕೂಲಿ ಮಾಡಿರ್ತಾರಲ್ಲ, ಕೂಲಿ ಅಂದರೆ ಕ್ಯಾಶ್ ಇಲ್ಲ, ದುಡ್ಡು ಕೊಡಲ್ಲ. ನೀನು ನೀನು ಒಂದು ಗಂಡಾಳು, ನೀನು ಇಷ್ಟು ಮುಂಜಾನೆಯಿಂದ ಕೆಲಸಕ್ಕೆ ಬಂದಿದೆಯಾ, ನಿನಗೆ ಎರಡು ಪಾವಕ್ಕೆ ನಿನ್ನ ಕೂಲಿ ಮುಗಿತಾವತ್ತು. ಹೆಣ್ಮಕ್ಕಳು ಬಂದಿದ್ರೆ ಅವ್ರಿಗೆ ಇಷ್ಟ ಅಂತ ಇರುತ್ತೆ, ಒಂದು ಪಾವಕ್ಕೆ ನಿನ್ನ ಕೆಲಸ ಇವತ್ತು ಕೂಲಿ ಮುಗೀತು, ನೀನು ತೊಗೊಂಡು ಮನೆಗೆ ಹೋಗ್ಬೋದು. ಮತ್ತು ನಾಳೆ ನೀವು ಕೆಲಸಕ್ಕೆ ಬಂದರೆ ಅಕ್ಕಿ ಅಳತೆ ಮಾಡಿ ಕೊಡ್ತಾರೆ, ಇಲ್ಲ ಇಲ್ಲ ಅಷ್ಟೆ. ಸರಿ, ಚೋಮ ಮಾತ್ರ ಅವರೊಡನೆ ಮಾತನಾಡುವ ಆಸೆಯಿಂದ ಕುಂತ್ಕೊಂಡಾನ. ಎಲ್ಲರೂ ಅಕ್ಕಿ ಇಸ್ಕೊಂಡು ಹೋದ್ರೆ ಇವನು ಚೋಮ ಅಲ್ಲೇ ಕುಂತ್ಕೊಂಡಾನ, ಎಲ್ಲ ಫ್ರೀ ಆದ್ಮೇಲೆ ಮಾತಾಡೋಣ ಅಂತ ಹೇಳ್ಕೊಂಡು ಹೇಳಿ ಇನ್ನೇನನ್ನು ಕೇಳಲು ಚೋಮ ಕಾದಿದ್ದಾನೆ. ಏನೋ ಕೇಳ್ಬೇಕು ಪಾಪ ಅವನಿಗೊಂದು ಅಂತಾಯ್ತು, ಅವರಿಗೆ ತಿಳಿಯಿತು. ಅದರಿಂದಾಗಿ ಅವರು ಮೆಲ್ಲನೆ ನಗುತ್ತಾ, ಏನು ಚೋಮನ ಸವಾರಿ ಇವತ್ತು ಅಂಗಡಿಗೆ ಹೋಗುವುದಿಲ್ಲವೋ? ಎಲ್ಲಿಗೆ? ಹಾಂ ಚೋಮ, ಇವತ್ತು ಅಕ್ಕಿ ಕೊಟ್ಟಿದ್ದೀನಿ, ಇನ್ನು ಇಲ್ಲೇ ಕುಂತಿಯಲ್ಲ, ಯಾಕೆ ಎಂಡದ ಅಂಗಡಿ ಗಂಟೆ ಬರ್ಸಿಲ್ಲ ಏನು ಅಂದ್ರೆ ವ್ಯಾಂಗ್ಯವಾಗಿ ಹೇಳ್ತಾರೆ, ಅಂದ್ರೆ ನೀನು ಅಲ್ಲಿಗೆ ಹೋಗತ್ತ, ಯಾಕೆ ಇಲ್ಲೇ ಕುಂತ್ಕೊಂಡಿದ್ದಿ ಅಂತ ತಿಳ್ಕೊಂಡು ಭಾಳ ವಿಶ್ವಾಸದಿಂದ ಮಾತನಾಡಿಸ್ತಾರೆ. ಅದು ಇನ್ಯಾವುದು ಆಸೆ ಇಂದು ಅವನನ್ನು ತಡೆದು ಹಿಡಿದಿದೆ? ಇವತ್ತು ಹೋಗುವುದಿಲ್ಲ ಅಂದವ ಚೋಮ. ಇವತ್ತು ಹೋಗಂಗಿಲ್ಲ ಬುದ್ದಿ, ಹಾಗಾದರೆ ಏನು ಕುಳಿತೆ? ಹೋಗಿ ದುಡಿಯನ್ನಾದರೂ ಬಾರಿಸಬಹುದಲ್ಲ, ಎರಡದ ಅಂಗಡಿಗೆ ಹೋಗಿಲ್ಲ ಅಂದ್ರೆ ಇಲ್ಲಿ ಕುಂತ್ಕೊಂಡು ಏನು ಮಾಡ್ತೀವಿ? ಹೋಗಿ ನಿಂದೈತಲ್ಲ, ಅದು ಅದೇ ರಾಗ ಅದೇ ಹಾಡು, ಬಾರಿಸ್ಬೋದಿತ್ತಲ್ಲಪ್ಪ ಯಾಕೆ ಅಂತ ತಿಳ್ಕೊಂಡು ಕೇಳ್ತಾರೆ ಅವ್ರು. ಈ ಗ್ರಾಮದಲ್ಲಿ ಯಾರೊಬ್ಬರು ನಿದ್ದೆ ಮಾಡಬಾರದು ಎಂಬ ಹಠ ನಿನ್ನದು, ನೀನು ಬಾರ್ಸೋಕ್ಕೆ ಶುರು ಮಾಡಿದ್ರೆ ಎಲ್ಲ ಎದ್ದು ಕುಂತ್ಕೊಂಡ್ಬಿಡ್ತಾವೆ ದೇವ್ ಕುಂತ್ಕೊಂಡಂಗೆ. ಯಾಕಂದ್ರೆ ಅಂಥ ಭಯಂಕರವಾದ ನಿಶಬ್ದವಾಗಿರೋ ಕಾಡಿನಲ್ಲಿ ಡಮ ಡಮ್ಮ ಡಕ್ಕ ಡಕ್ಕ ಅಂತ ಬಾರಿಸಿದ್ರೆ ಎಲ್ಲ ದಗ್ಗನಂಗೆದ್ದು ಕುಂದಿರ್ಬೇಕು ಹಂಗೆ ಅಂಥದ್ದಪ್ಪ ಅಂತ ಅವರು ತಮಾಷೆ ರೂಪದಲ್ಲಿ ಹೇಳ್ತಾರೆ. ಸರಿ, ಶಂಕಪ್ಪಯ್ಯನವರ ಅವನನ್ನು ಮಾತನಾಡಿಸಲು ಪ್ರಯತ್ನ ಮಾಡುತ್ತಿರುವಂತೆಯೂ ಕಂಡಿತ್ತು. ಅವನೇನಾರು ಮಾತಾಡ್ತಾನೆ, ಏನಾರು ಹೇಳ್ತಾನೆ ಅಂತ ಕಾಣಿಸ್ತದೆ. ಸರಿ, ಅವನತ್ರ ಏನು ಮಾತಾಡಲಿಲ್ಲ. ಮತ್ತೇಕೆ ಕುಳಿತಿದ್ದೀಯೇ, ಯಾಕೆ ಕುಂತಿದ್ದೀಯಾ, ಏನಾದರೂ ಮಾತಾಡೋ ಅಂತ ತಿಳ್ಕೊಂಡು, ಇನ್ನೇನಿಲ್ಲ ಎತ್ತಿನ ಜೋಡಿ ಸಂಗತಿ ಮಾತನಾಡಬೇಕಾಗಿತ್ತು ಅಂತ ಹೇಳ್ತಾನೆ. ಅವಾಗ ಹೇಳ್ತಾನೆ, ಏನದು ಹೇಳು, ದಾಕ್ಷಿಣ್ಯ ಬೇಡ, ನೀನೇನು ನಾಚಿಕೆ ಪಟ್ಕೊಳಕ್ಕೆ ಹೋಗ್ಬೇಡಪ್ಪ, ನಾನು ದಣಿ ನೀನು ಆಳು ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ, ಈ ವಿಷಯದಾಗ ಎತ್ತ ನೀನು, ನಿನಗೆ ಅದುಗಳ ಮೇಲೆ ಅಧಿಕಾರ ಐತೆ, ನೀನು ಮಾತಾಡು ಅಂತ ತಿಳ್ಕೊಂಡು ಹೇಳ್ತಾರೆ. ಇನ್ನೇನಿಲ್ಲ, ದಣಿಗಳಿಗೆ ಇಷ್ಟೆಲ್ಲ ಒಕ್ಕಲು ಮಕ್ಕಳಿದ್ದಾರೆ. ಒಕ್ಕಲು ಮಕ್ಕಳು ಅಂದರೆ ನಿನಗೆಲ್ಲ ಇಷ್ಟು ಮಂದಿ ನಾವು ಅದ್ದಿ ಕೆಲಸ ಮಾಡೋ, ನನ್ನಂಗೆ ನೂರಾರು ಜನ ಇದ್ದಾರೆ, ಒಕ್ಕಲು ಮಕ್ಕಳಿದ್ದಾರೆ. ಈ ಚೋಮನಿಗೆ ಒಂದು ಹಾಳು ಕೊಂಪೆಯನ್ನು ಗೇಣಿಗೆ ಕೊಟ್ಟಿದ್ದರೆ ನಿಮ್ಮ ಹೆಸರು ಹೇಳಿ ಬದುಕುತ್ತಿದ್ದೆ ಅಂತ. ನಾವು ನಿಮಗೆ ಎಷ್ಟು ಚಂದ ಜನ ಇದ್ದಾರೆ, ಆಮೇಲೆ ಬೇರೆ ಬೇರೆದವರಿಗೆ ಕೂಡ ಗುತ್ತಿಗೆ ಕೊಟ್ಟಿರಿ ನೀವೆಲ್ಲ, ನಾನು ಕೂಡ ನಿಮ್ಮ ಆಳಿನಲ್ಲಿ ಎಷ್ಟೋ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದೀನಿ. ನೀವು ಮನಸ್ಸು ಮಾಡಿ,
ಯಾವುದೋ ಹಾಳು ಬಿದ್ದಿರ್ತಲ್ಲ ಮಾಡೋಕ್ಕಾಗಲಾರ್ದ ಬಿಟ್ಟಿರ್ತಾರೆ ನೋಡ್ರಿ, ಹಾಳು ಬಿದ್ದು ಕೊಂಪೆಯನ್ನು ಕೊಟ್ಟರೆ ನಾನು ನಿಮ್ಮ ಹೆಸರು ಹೇಳ್ಕೊಂಡು ಸ್ವಲ್ಪ ಬಿತ್ತಿಕೊಂಡು ಜೀವನ ಮಾಡ್ತೀನಿ ಅಂತ ಯಾರು ಹೇಳ್ತಾರ? ಇಷ್ಟ ಹೇಳತ್ತಡ, ಇಷ್ಟ ಹೇಳತ್ತಡ ಚೋಮನ ಮಾತನ್ನು ಕೇಳಿ ಸಂಕಪ್ಪನ ಅವರಿಗೆ ಚಟ್ ಚಟ್ ಚಡಲ್ ಅಂತ ಸಿಡ್ಲು ಬಿಡ್ದಂಗೆ ಆಕತಿ. ಏನಂದಿ? ಆಶ್ಚರ್ಯ. ಅಬ್ಬಾ, ಚೋಮ ಬೇಸಾಯಗಾರನಾಗಲು ಅಪೇಕ್ಷೆ ಪಡುತ್ತಿದ್ದಾನೆ. ವೆರಿ ನೈಸ್, ವೆರಿ ನೈಸ್ ಅನ್ನುವಂಥ ರೀತಿಯಲ್ಲಿ ಇರಲಿ. ಹೊಲೆಯ ಬೇಸಾಯಗಾರರಾಗುವುದುಂಟೇನಿಸಿತು? ಆಗಬಾರ್ದಂತೇನಾದ್ರೂ ಐತ? ಮೊಟ್ಟ ಮೊದಲಿಗೆ ಆದಿಮಾನವನೇ ಬೇಸಾಯಗಾರನಾಗ್ಯಾನ, ಮತ್ತು ಈ ಮನುಷ್ಯ ಆಗಬಾರ್ದಂತೇನಾದ್ರೂ ಐತ? ಹಂಗೆ ಟ್ರೆಡಿಷನ್ ಹಾಕಿ ಬಂದ್ಬಿಟ್ಟಾರ. ಹೊಲೆಯ ಬೇಸಾಯಗಾರನಾಗಬಾರ್ದಂದು ಏನಾದರೂ ಉಂಟೆ? ಆದರೆ ಅವರಲ್ಲಿ ಬಂಜರು ಬಿದ್ದ ಎಷ್ಟೋ ಜಮೀನುಗಳಿದ್ದು ನೋಡ್ರಿ, ತಿಳ್ಕೊಳ್ರಿ. ಬಂಜರು ಅಂದ್ರೇನು? ಬೆಳಿಲಾರ್ದಂಗೆ ಬಿಟ್ಟಿದ್ದು ಭಾಳಷ್ಟಿದ್ದು. ಆದರೂ ದಣಿಯವರು ಕೊಡಲಿಕ್ಕೆ ಹಿಂದೂ ಮುಂದೆ ನೋಡ್ತಾ, ದಣಿ ಹುಟ್ಟಿದ್ದಿಲ್ಲ, ಅವ್ರ ಅಪ್ಪನ ಕಾಲದಲ್ಲಿಂದನೇ ಚೋಮರ ಮನೆ ಕೆಲಸ ಮಾಡ್ಕೊಂಡು ಬಂದಾನ. ಆ ಒಂದು ಮಾನವೀಯತೆಗಾದ್ರೆ ಏನು ಮಾಡ್ಬೋದಾಗಿತ್ತು? ಸಂಕಪ್ಪಯ್ಯನವರು ಹೋಗ ಬದುಕೆ ಹೋಗ ಅಂತ ಹೇಳ್ಕೊಂಡು ಎಲ್ಲೇ ಒಂದು ಕಡೆಗೆ ಕೊಟ್ಟಿದ್ದಿದ್ರೆ ಕತೆ ಮುಂದುವರಿತಿದ್ದಿಲ್ಲ. ಅಲ್ಲ, ಹಂಗೆ ಯಾವೂ ನಡೆಯಂಗಿಲ್ಲಲ್ಲ, ಹಂಗೆ ಯಾವ ನಡೆಯಂಗಿಲ್ಲ. ಯಾಕಂದ್ರೆ ಹಂಗೇನಾದರೂ ದಣಿಯವರು ಅನ್ಕೊಂಬಿಟ್ಟಿದ್ರೆ ಮಲೆನಾಡಿನಲ್ಲಿ ಎಲ್ಲರೂ ಸುಖವಾಗಿರ್ತಿದ್ರು, ಕೂಲಿ ಆಳುಗಳಿಂದ ಹಿಡ್ಕೊಂಡು ಎಲ್ಲರೂ ಸುಖವಾಗಿರ್ತಿದ್ರು. ಅಂಥ ದೊಡ್ಡ ಮನಸ್ಸು ಮಾಡಲ್ಲ ಅವರು. ಅದೇ ವಿಷಯವನ್ನು ಪ್ರಸ್ತಾಪಿಸಲು ಒಳಕ್ಕೆ ತಮ್ಮ ತಾಯಿಯ ಬಳಿಗೆ ಹೋದರು. ದಣಿಯವ್ರಿಗೇನೋ ಮನಸ್ಸೈತಿ, 50-50 ಅಂತಾರಲ್ಲ ಹಂಗ. ಒಂದೇನೋ ಬಂಜರು ಭೂಮಿ ಐತೆ, ನೋಡೋಣ. ಯಜಮಾನರಿರ್ತಾರಲ್ಲ ಮನೆ, ಅವ್ರನ್ನ ಕೇಳಿ ಕೊಟ್ರಾತು ಅಂತ ತಿಳ್ಕೊಂಡು ಅವ್ರ ತಾಯಿನ ಕೇಳಕ್ಕೆ ಹೋಗ್ಯಾರ. ಯಾರು? ಸಂಕಪ್ಪಯ್ಯನವರು, ದಣಿಯವರು ತಮ್ಮ ತಾಯಿಯನ್ನು ಕೇಳಿ ಚೋಮನೆಗೆ ಒಂದು ಹಾಳು ಕೊಂಪೆಯನ್ನು ಬಂಜರು ಭೂಮಿಯನ್ನು ಕೊಡಬೇಕಂತ ಅಂದ್ಕೊಂಡಾರ, ಅಂದ್ಕೊಂಡಾರ. ಆದರೆ ಪಾಪ ಹೆಣ್ಮಕ್ಳ ಹೃದಯ ಭಾಳ ದೊಡ್ಡದಿರುತ್ತೆ, ಭಾಳ ವಿಶಾಲವಾಗಿರ್ತದೆ. ಕೇಳಿದ ಕೂಡಲೇ ಇಲ್ಲ ಬಿಡು, ಚೋಮ ನಮಗೂ ಮಗ ಇದ್ದಂಗೆ ಕೊಟ್ರೆ ತಪ್ಪೇನಾತು ಅಂತ ಅವರು ಬಾಯಾಗ ಬಂದುಬಿಟ್ರೆ ಚೋಮನಿಗೆ ಭೂಮಿ ಯಾವುದು ಸ್ವರ್ಗ ಯಾವುದು ಗೊತ್ತಾಕಿದ್ದೆ. ಆದರೆ ಏನಾಗತ್ತೆ ನೋಡೋಣ. ಸರಿ, ದಣಿಯರು ಒಳಗೆ ಹೋದ್ರು, ಕ್ಯಾಬಿನೆಟ್ ಮೀಟಿಂಗ್ ಮುಗಿಸ್ಕೊಂಡು ಬರ್ತಾರಂತ ತಿಳ್ಕೊಂಡು ಹೇಳಿ, ಪಾಪ ನಮ್ಮ ಚೋಮ ಕಾಯ್ಕೊಂತ ಕುಂದ್ಕೊಂಡು ಕಾಯಾಗತ್ತಾ ಹಣ್ಣಾಗತ್ತೆ ಅಂತ ತಿಳ್ಕೊಂಡು ಕಾಯ್ತಾ ಕುಂತ್ಕೊಂಡ ತಾನು ಬೇಸಾಯಗಾರನಾಗುವ ಸುದಿನ ಬಂದಿತ್ತೆಂದು ಉಲ್ಲಾಸದಿಂದ ಅವನ ಮನಸ್ಸಿನಾಗ ತಡ್ಕೊಳ್ಳೋದಾಗಲ್ದು. ಇವತ್ತು ನೇಗಿಲು ಹಿಡಿದು ಬಿಡದೆ, ನಾಳೆ ನೇಗಿಲು ಹಿಡ್ಕೊಂಡು ದಣಿಯರು ಕೊಟ್ಟಿದ್ದು ಹೊಲದಾಗ ಹೋಗಿಬಿಡದೆ, ಎತ್ತುಗಳು ಇಟ್ಟು ಬಿಡದೆ, ಆ ಮನ್ಮೇಲಿನ ಸಾಲ ಎಷ್ಟೈತೆ ಕೊಟ್ಟು ಬಿಡ್ತು ಏನೋ ಪಾಪ. ಭಾಳ ಉಲ್ಲಾಸ ಉತ್ಸಾಹದಿಂದ ಕಾಫಿ ತೋಟದ ಕಾಫಿ ತೋಟನ ಮರೆತು ಬಿಟ್ಟವ. ಮನ್ಮೇಲೆ ನಾಳೆ ಕರ್ಕೊಂಡು ಉಂಟಂದ್ರೆ ಕಾಫಿ ತೋಟ ಮರೆತು ಬಿಟ್ಟವ. ಆಯ್ತು, ದಣಿಯರು ಕೊಟ್ಟಮೇಲೆ ಆಯ್ತು, ಒತ್ತು ಬಿಡ್ತೀನಿ, ಬಿತ್ತು ಬಿಡ್ತೀನಿ, ಅವ್ರಿಗೂ ಕೊಟ್ಟು ಬಂದ್ಬಿಡ್ತೀನಿ ಅನ್ನುವಂಥ ರೀತಿ ಭ್ರಮೆಯಲ್ಲಿ ಮುಳುಗಿದ್ದವು. ಒಳಗೋಗಿ ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತಾ, ಇನ್ನೇನು ಅಪ್ರೂವಲ್ ಸಿಗುತ್ತಂತ ತಿಳ್ಕೊಂಡಿದ್ದ ಪಾಪ. ನೋಡೋಣ ಏನಾಗುತ್ತೆ. ದಣಿಯರು ಒಳಗಿಂದ ಹೊರಗೆ ಬರ್ತಾರೆ. ಒಳಗೆ ಬಂದು ಹೊರಗೆ ಬಂದಮೇಲೆ ಚೋಮ ದಣಿಯರು ಮಾತಾಡ್ತಾರೆ. ಚೋಮ, ಇದುವರೆಗೆ ನಮ್ಮ ಹಿರಿಯರು ನಿಮ್ಮವರಿಗೆ ಗೇಣಿ ಗದ್ದೆ ಕೊಟ್ಟಿದ್ದಿಲ್ಲ. ಇದುವರೆಗೆ ನಮ್ಮದು ಎಷ್ಟೋ ಎಕರೆ ಜಮೀನು ಐತೆ, ಆದರೆ ನಮ್ಮ ಹಿರಿಯರು ನಿಮ್ಮಂಥ ಜಾತಿಯವರಿಗೆ ಯಾರಿಗೂ ಕೊಟ್ಟ ಉದಾಹರಣೆ ಇಲ್ಲ. ಸೊ ನಾವು ಕೊಡಂಗಿಲ್ಲ ಅನ್ನುವಂಥ ಅರ್ಥದಲ್ಲಿ. ಈಗ ಹಾಗೆ ಕೊಡಲಿಕ್ಕೆ ಬರುವ ಹಾಗೆ ಇಲ್ಲ ಅಂದರು. ಆ ಮಾತಿಗೆ ಪ್ರತಿ ಮಾತಿಲ್ಲ. ಇಷ್ಟು ಹೇಳಿಬಿಟ್ರ ನೋಡಪ್ಪ, ಹಿಂದಿಂದ ಪದ್ಧತಿ ಐತಿ, ಕೊಡಬಾರ್ದಂತೇಳಿ. ಈಗ ನಾವು ಕೊಡೋಕ್ಕಾಗಲ್ಲ, ವಿಷಯ ಅಲ್ಲಿಗೆ ಮುಗೀತು. ಮನೆಯೊಳಗಿಂದ ಅವ ಮತ್ತು ಚೋಮ ಏನು ಕೇಳಕ್ಕೆ ಹೋಗಲಿಲ್ಲ, ಅಲ್ಲಿಗೆ ಗಪ್ಚುಪ್ಪಾದ. ಪಾಪ ಏನೋ ಇಷ್ಟು ವರ್ಷ ಮಾಡೀವಿ,
ಮೇಲೆ ಒಂದು ಕರುಣೆ ತೋರಿಸಿ ಕೊಡ್ತಾರ ಅಂತ ಅನ್ಕೊಂಡಿದ್ದವ. ಇಲ್ಲಿ ಕರುಣೆಗೆ ಬೆಲೆ ಇಲ್ಲ, ನಿಯತ್ತಿಗೆ ಬೆಲೆ ಇಲ್ಲ, ಪ್ರಾಮಾಣಿಕತೆಗೆ ಬೆಲೆ ಇಲ್ಲ, ವಿಶ್ವಾಸಗಳಿಗಂತೂ ಮೊದಲ ಬೆಲೆ ಇಲ್ಲ. ಯಾಕಂದರೆ ಜಾತಿ, ಈ ಜಾತಿ ಅನ್ನುವಂಥದ್ದು ಚೋಮಾಸ್ತು ಪ್ರಾಮಾಣಿಕವಾಗಿ ಅಷ್ಟು ವರ್ಷ ಅವ್ರ ಮೇಲೆ ದುಡಿದಿದ್ರೂ ಕೂಡ ಅವನ ವ್ಯಕ್ತಿತ್ವಕ್ಕೆ ಅಲ್ಲಿ ಬೆಲೆ ಸಿಗಲಿಲ್ಲ. ಜಾತಿಗೆ ಎಲ್ಲವನ್ನು ನಾಶ ಮಾಡೋ ಶಕ್ತಿ ಐತೆ ಅಂತೇಳಿ ಈ ಉದಾಹರಣೆಯಿಂದ ನಾವು ತಿಳ್ಕೊಳ್ಬೋದು. ಅಷ್ಟೊಳಗೆ ಸಂಕಪ್ನವ್ರ ತಾಯಿ ಸುಂಕಿರ್ಬೇಕು ಬಡ, ಯಾವ ಪುಣ್ಯ ತೆಗಿತು. ಆಯಮ್ಮ ಸುರುವಚ್ಚಿಗಂತೇಳೆ, ಹೆಂಗ ಸುರುವಚ್ಚಿಗಂತೇಳೆ, ಅಬ್ಬಾ ಈ ಹೊಲೆಯರಿಗೆ ಬಂದ ಸೊಕ್ಕೆ ಎಂದು ಶಪಿಸುತ್ತಿದ್ದಳು. ಎಷ್ಟು ಸೊಕ್ಕಿರ್ಬೇಕು ಇವರಿಗೆ, ನಮ್ಮ ಜಮೀನನ್ನು ಉಳೋದಕ್ಕೆ ಕೇಳ್ತಾರೆ, ಇವತ್ತು ಜಮೀನು ಕೇಳ್ತಾರೆ, ನಾಳೆ ಹಾಂ ಮನೆ ಕೇಳ್ತಾರೆ, ಮತ್ತೇನೋ ಕೇಳ್ತಾರೆ ಅಂತ ತಿಳ್ಕೊಂಡು ಆ ಅಮ್ಮ ಇಲ್ಲದಿಲ್ಲದ ಚೋಮ ನಿರಾಸೆಯಿಂದ ಮನೆಗೆ ಮರಳುವ ನಿಶ್ಚಯ ಮಾಡಿದ. ಪಾಪ ಕೊಟ್ಟಿಲ್ಲ ಅಂದ್ರೆ ಅವನಿಗೇನು ಬೇಜಾರಿದ್ದಿಲ್ಲ. ದಣ್ಯರು ಬಂದು ಹೇಳಿದ್ರು, ಇಲ್ಲಪ್ಪ ನಾವು ಮೊದಲಿಂದ ಕೊಟ್ಟಿಲ್ಲ, ಈಗ ಹಂಗೆ ಕೊಡೋಕ್ಕಾಗಲ್ಲ. ಅದು ಅವನಿಗೆ ಎಲ್ಲ ಒಂದು ಕಡೆಗಿತ್ತು, ಅದು ಕೊಡೋದಲ್ಲ ನಾವು. ಯಾಕಂದ್ರೆ ಮಗಳು ಕೂಡ ಒಂದು ಸರಿ ಅದು ನೆನಪು ಮಾಡಿದ್ಲು, ನಮ್ಗೆ ಯಾರು ಕೊಡಲ್ಲ, ನಾವು ಮಾಡೋಕ್ಕೂ ಬರೋಂಗಿಲ್ಲ, ತಲೆಕೆಡಿಸ್ಕೊಳಕ್ಕೆ ಹೋಗ್ಬೇಡ ಅಂತೇಳಿ. ಆದರೆ ಅವ್ರ ತಾಯಿ ಮಾತನಾಡಿದ ಮಾತು ಅವನಿಗಿನ್ನೂ ಮನಸ್ಸಿಗೆ ಭಾಳಷ್ಟು ನೋವಾಯಿತು. ಯಾಕಂದರೆ ಆ ತಾಯಿ ಸೇವೆಯನ್ನು ಕೂಡ ಮಾಡಿದವರು, ಆ ತಾಯಿಯ ಮಕ್ಕಳ ಸೇವೆಯನ್ನು ಕೂಡ ಮಾಡಿದವರು. ಕೊನೆ ಪಕ್ಷ ಏನೂ ಇಲ್ಲದೆ ಇದ್ದರೂ ಕೂಡ ಮಾನವೇಯತೆ ಇರಬೇಕಾಗಿತ್ತು. ಇಲ್ಲ, ಅದಕ್ಕೆ ಅಲ್ಲೆಲ್ಲ ಕೂಲಿಕಾರದ ಜೀವನ ಹಿಂಗೆ ಇರ್ತತೆ ಆ ಉತ್ತರ ಕನ್ನಡದಲ್ಲಿ. ಸರಿ, ಚೋಮ ನಿರಾಸೆಯಿಂದ ಮನೆಗೆ ಬರುವ ನಿಶ್ಚಯ ಮಾಡಿದ. ಗ್ರಹಚಾರ ಹಣೆ ಬರ ನೆಟ್ಟಿಗಿಲ್ಲ ಅಂತಾರಲ್ಲ ಹಂಗ, ಮನ್ವೇಲ ಸವಾರಿ ಅವನು ಅಲ್ಲಿಂದೆದ್ದು ಹೊರಡುವಷ್ಟರಲ್ಲಿ ಸಂಕಪ್ಪಯ್ಯನವರಲ್ಲಿಗೆ ಬಂದುಬಿಡ್ತು. ಅವ ಅಲ್ಲಿಗೆ ಬಂದುಬಿಟ್ಟವ ಮನ್ವೇಲ, ಏನಪ್ಪ ಮತ್ತು ನಾಳೆ ಪ್ಯಾಕೇಜ್ ರೆಡಿ ಮಾಡಿಲ್ಲ ಅಂತ ತಿಳ್ಕೊಂಡು ಕೇಳಕ್ಕೆ ಬಂದವನೇ ಅಪಶಕುನದಂತೆ, ಸ್ವಾಮಿ ಈ ನಿಮ್ಮ ಒಕ್ಕಲಿಂದ ಒಂದು 20 ರೂಪಾಯಿ ನಮಗೆ ಬರಬೇಕಿತ್ತು. ದಣಿಯರಿಗೆ ಡೈರೆಕ್ಟ್, ದಣಿಯವರೇ ಈ ನಿಮ್ಮ ಒಕ್ಕಲಿಗೆ ಅದನ್ನಲ್ಲ, ನಿಮ್ಮ ಆಳದನಲ್ಲ, ಇವನು 20 ರೂಪಾಯಿ ಸಾಲ ತೊಗೊಂಡು ಎಷ್ಟೋ ವರ್ಷ ಆಯಿತು, 4 ವರ್ಷ ಆಯಿತು, ಇನ್ನೂವರೆಗೆ ಕೊಟ್ಟಿಲ್ಲ, ನೀವು ಕೊಡ್ತೀರ ಇವನು ಕರ್ಕೊಂಡು ಹೋಗೋಣ ಅಂತ ಕೇಳ್ತಾನೆ. ಈ ರೀತಿ ಇದ್ದಾಗ ಯಾವ ಯುಗಕ್ಕೆ ಬರುವುದೋ ತಿಳಿಯದು, ಯಾವ ಕಾಲದಾಗ ಬರುತ್ತೋ ಗೊತ್ತಿಲ್ಲ ಅಂತಂದ. ಮನ್ಮೇಲನೇ ಎಲ್ಲರ ಬಗ್ಗು ಮಾತನಾಡಿದ. ಸಂಕಪ್ಪಯ್ಯ ಸಿಟ್ಟಿನಿಂದ, ಚೋಮ ನನ್ನ ಹತ್ತಿರ ನೀನು ಸಾಲ ನಮಗೆ. ಈ ರೀತಿಯಾಗಿ ಚೋಮನಿಗೆ ಸಾಲ ವಾಪಸ್ ಕೇಳೋದಕ್ಕೆ ಸಂಕಪ್ಪಯ್ಯನವರ ಹತ್ರ ಬಂದಾಗ ಕೊನೆಗೆ ಇಲ್ಲಿ ಚನಿಯ ಮತ್ತು ಗುರುವ ಇವರಿಬ್ಬರನ್ನು ತೋಟಕ್ಕೆ ಕಳಿಸ್ಲಿಕ್ಕೆ ನಿರ್ಧಾರ ಮಾಡ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ಎಲ್ಲ ರೀತಿಯ ಆಲೋಚನೆಯನ್ನು ಮಾಡಿ ಚೋಮನ ಈ ನಿರ್ಧಾರ ಬಲವಾಗಿ ಆಗುತ್ತೆ. ಮುಂದೇನಾಗುತ್ತೆ ಅನ್ನುವಂಥದ್ದನ್ನು 4ನೇ ಅಧ್ಯಾಯದಲ್ಲಿ ನಾವು ಅಭ್ಯಾಸ ಮಾಡ್ತೀವಿ. ಸೊ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ವಿಡಿಯೋಕ್ಕಾಗಿ ಕಾಯ್ತಾ ಇರಿ. ಎಲ್ಲರಿಗೂ ನಮಸ್ಕಾರ.